Vande Padmakaram Prasanna Vadana Saubhagyadam Bhagyadam Hastabhyam Abhaya Pradam Maniganair Nana Vidyai Bhushita Palaprada Harihara Brahmadivi Sevita Pashve Pankaja Shankapadam Nidhivir Yukta Sada Shakti ಏನ್ ಲೈರಿ ಗೆದ್ಬಿಟ್ರು ಯಜಮಾನ್ರೆ ಅವರೇ ಗೆದ್ಬಿಟ್ರು ಕೇಸ್ ಅವ್ರ ಕಡೆ ಆಗೋಯ್ತು 2000 ಎಕರೆ ನೀರಾವರಿ ಜಮೀನ ಅವ್ರಿಗೆ ಕೊಡ್ಬೇಕು ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ ನಾಳೆ ನಮ್ಮ ತಹಸೀಲ್ ಕೃಷ್ಣಪ್ಪನವರು ಆ ಪತ್ರಗಳನ್ನೆಲ್ಲ ಊರ್ ಜನಕ್ಕೆ ಹಂಚಿ ಬಿಡ್ತಾರೆ ಯಜಮಾನ್ರೆ ಇವೇ ಅಲ್ವೇನ್ಲ ಪತ್ರಗಳು ಅವನೇ ಅಲ್ವೇನ್ಲ ತಹಸೀಲ್ದಾರರು ಯಜಮಾನ್ರೆ ಏನಿದೆಲ್ಲ ನೀವೆಲ್ಲ ಕೇಸ್ ಗೆದ್ಕೊಂಡ್ ಬರ್ತೀರ ಅಂತ ನಂಬ್ಕೊಂಡ್ ಕೂತ್ಕೊಳ್ಳಂಗ್ ನಾನೇನ್ ಪೆಂಗನ ನಾವ್ ಹೋಯ್ತಾರದೇ ಅಡ್ಡಾರಿ ನಮಗೆಲ್ಲ ಸಿಗ್ತದೆ ನ್ಯಾಯ ನೀವ್ ಮಾಡ್ತಾರ ತುಂಬಾ ದೊಡ್ಡ ತಪ್ಪು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವ್ ನಡ್ಕೊಳ್ತಾರ ತುಂಬಾ ಅನ್ಯಾಯ 3 ವರ್ಷದಿಂದ ಹೇಳ್ತಾ ಇದೀನಿ ಈ ಸುತ್ತಮುತ್ತ ಇರೋ ಜಮೀನೆಲ್ಲ ನನ್ನ ಹೆಸರಿಗೆ ಆಗ್ಬೇಕು ಅಂತ ಕೇಳ್ತಾ ಇಲ್ವೇ ಕಾಸು ಕೊಡ್ತೀನಿ ಅಂತ ತಗೊಂತ ಇಲ್ವೇ ನಾ ಇನ್ನೇನ್ ಮಾಡ್ಲಿ ಹೇಳಿ ಅದು ಮಾತ್ರ ಸಾಧ್ಯ ಅಲ್ಲ ನಂಜೇಗೌಡ್ರೆ ವರದೇಗೌಡ್ರು ಬದುಕಿರೋವರೆಗೂ ನಿಮ್ಗೊಂದ್ ಮುಷ್ಟಿ ಮಣ್ಣು ಸಿಗೋದಿಲ್ಲ ಯಾವೆಲ್ಲ ಅವ್ರು ವರದೇಗೌಡ ಮನುಷ್ಯರನ್ನ ಕೊಲ್ಲೋದು ಪಾಪ ಅನ್ಕೊಂಡಿರೋ ನಾನು ನನ್ನನ್ನು ಕೆಣಕ್ಬೇಡಿ ತಲತಲಾಂತರದಿಂದ ಈ ನಾಡಿಗೋಸ್ಕರ ಈ ಮಣ್ಣಿಗೋಸ್ಕರ ಪ್ರಾಣ ಕೊಟ್ಟಿರೋ ಪರಂಪರೆ ನಮ್ದು ಈ ಮಣ್ಣಿಗೆ ಈ ಮಣ್ಣಲ್ಲಿರೋ ನನ್ನ ಜನಕ್ಕೆ ಯಾರೇ ಅನ್ಯಾಯ ಮಾಡಿದ್ರು ಈ ವರದೇಗೌಡ ಬೆಂಕಿ ಆಗ್ಬಿಡ್ತಾನೆ
ಏ ಮುತ್ತ, ಆ ವರದೇ ಗೌಡ ನನ್ನ ಇದ್ದೆ ಕೆಡಿಸ್ಬಿಟ್ಟ ಕಡ್ಲ. ಅವನ್ ಎದುರು ನಿಂತು ಎದೆ ಕೊಟ್ಟು ಹೋರಾಡ ಗಳಿಸಿ ಭೂಮಿ ಮೇಲೆ ಅವನು ಹುಟ್ಟಿಲ್ಲ ಕಡ್ಲ. ಅಮಾಸೆ ದಿವಸ ಕಲ್ಯಾಣಿ ತವ ಶಿವನ್ ಪೂಜೆ ಮಾಡ್ಕೊಂಡು 2 ಗಂಟೆಗೆಲ್ಲ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಅಟ್ಟೆ ನೋಡಿ ಎತ್ಬಿಡ್ಲ. ಅವ್ರನ್ ಮಾತ್ರ ನಾನ್ ಕೊಲ್ಲಕ್ಕಿಲ್ಲ. ಯಾಕ್ಲ? ರೈತರ ಭೂಮಿ ಉಳಿಸಕ್ಕೆ ಅವ್ರು ಸಾಕಷ್ಟು ಕಷ್ಟ ಪಡ್ತಾವ್ರೆ. ಅದ್ರಾಗೂ ನ್ಯಾಯ ಇದೆ. ಅಂಥವ್ರನ್ನ ನಾವು ಕೊಲೆ ಮಾಡಿದ್ರೆ ನಮಗ್ ಪಾಪ ಬಂದ್ಬಿಡುತ್ತೆ. ಇದೊಂದ್ ನನ್ ಕೈಯಲ್ಲಾಗಲ್ಲ. ಆಗಳಪ್ಪ ಕಟ್ಗನ್ಗಾಕಪ್ಪ ಕನಿಕರ ಕಸಂ ಮಾಡಕ್ಕಾಗಿಲ್ಲ. ಏನಕ್ಕೆ ನೀವು ಜೀತ ಕೊಟ್ಟು ಮಾಡ್ಕೊಂಡಿರೋದು ಹಾಕ್ಬಿಟ್ಟು ಬರಗಲ್ಲ. ನಿಮ್ ಕೈ ಮುಗಿತೀನಿ. ಅವ್ರ ಜೊತೆ ಗುದ್ದಾಡಕ್ಕಿಂತ ಅವ್ರ ತವ ಸ್ನೇಹ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಯ್ತದೆ. ಉಗಿದೀನಿ ತಕ್ಕದಕ್ಕೆ ನೀನ್ ಮಾಡ್ಕೊಂಡಿರೋದು ಉಗಿಬೇಡ ಅಂತ ನೀನ್ ನನ್ಗೆ ಹೇಳ್ಬೇಡ. ನೀನ್ ಅವ್ನ್ ಕೊಲ್ಬೇಕಷ್ಟೇ. ಆಗಕ್ಕಿಲ್ಲ. ಹೋಗ. ವರದೇ ಗೌಡ್ರಂದ್ರೆ ಯಾರಪ್ಪ? ಅವರು ದ್ಯಾವ್ರ ಕಣ್ಮಗ. ಅವ್ರು ಹೋರಾಡ್ತಿರೋದು ನಮ್ಮಂತ ಬಡವ್ರಿಗೋಸ್ಕರ, ಈ ನಾಡಿನ ರೈತರಿಗೋಸ್ಕರ. ಅಂಥವ್ರು ಬದುಕಿದ್ರೆ ಲಕ್ಷಾಂತರ ಜನಕ್ಕೆ ಉಪಯೋಗಕ್ಕೆ ಬರ್ತಾರೆ. ಆಗ ಈ ಭೂಮಿ ಮೇಲೆ ಬಡವರು ಇರಕ್ಕಿಲ್ಲ, ಅವ್ರ ಕಣ್ಣಾಗೆ ನೀರು ಬರಕ್ಕಿಲ್ಲ. ಎಕರೆ ಜಮೀನು, 10 ಲಕ್ಷ ರೊಕ್ಕ ಬುಡಾಕಿಲ್ಲ. ಆ ವರದೇಗೌಡನ ಎತ್ತೋ ತನಕ ನಾ ಬುಡಾಕಿಲ್ಲ. ಏನ್ಲ ನಿಮ್ಮಪ್ಪ ನಿಯತ್ತಿಲ್ದವನು, ಎಷ್ಟೊಂದು ತಿಂದು ತೇಗವನೇ ಆ ವರದೇಗೌಡನ ಎತ್ತು ಅಂದ್ರೆ ಎತ್ತಕ್ಕಿಲ್ಲ ಅನ್ಬಿಟ. ನನ್ನ ತಡಿದೆ ಇದ್ದಿದ್ರೆ ಅವನು ಸಾಯ್ತಿರ್ಲಿಲ್ಲ. ಈಗ ನೋಡು ನೀನ್ ತಬ್ಲಿ ಹಾಕ್ಬಿಟ್ಟೆ. ಯಾರ ಲಾಸ್ ಆಗ್ತಾರ ನಿನ್ನ? ಯಜಮಾನ್ರು ತಾವ
ಜೀತ ಮಾಡ್ತೀಯೇನು? ದ್ವೇಷನ? ಈ ವಯಸ್ಸಲ್ಲಿ ರಕ್ತ ನೋಡ್ಬೇಕಾ? ನಿಮ್ಮಪ್ಪನ ಕೊಂದನ ಮೇಲೆ ಸೇಡ್ ತೀರಿಸ್ಕೋಬೇಕಾ? ನಮ್ಮಪ್ಪನ ಕೊಂದ ಅಂತಲ್ಲ, ಇನ್ನೊಂದು ವಾರದಲ್ಲಿ ಅವನ್ ನಿಮ್ಮನ್ನ ಕೊಲ್ತೀನಿ ಅಂದ. ಯಾರಾದ್ರೂ ನಿಮ್ಮನ್ನ ಕೊಲ್ತೀನಿ ಅಂದ್ರೆ ನಾನು ಅವ್ರ ಚಾರಿ ಇವನ್ ಕರ್ಕೊಂಡೋಗಿ ಶಾಲೆಗೆ ಸೇರ್ಸೋ. ನಾನ್ ಶಾಲೆಗೆ ಹೋಗಕ್ಕಿಲ್ಲ. ಹಂಗೆಲ್ಲ ಅನ್ಬಾರ್ದು, ಅಕ್ಷರ ಕಲ್ತ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ತೀಯ. ಅಕ್ಷರ ಕಲ್ತ್ರೆ ನಾಲ್ಕು ಜನಕ್ಕೆ ಮಾತ್ರ ಉಪಯೋಗ ಆಗ್ತೀನಿ, ಈ ದೇವ್ರ ತವ ಇದ್ರೆ 400,000 ಜನಕ್ಕೆ ಉಪಯೋಗಕ್ಕೆ ಬರ್ತೀನಿ. ಪಾಪಿ ನನ್ನ ಮಗ, ತೊಟ್ಟಿ ನನ್ನ ಮಗ, 18 ವರ್ಷಗಳಾಯ್ತು ಇನ್ನೂ ತಲೆ ಸಿಕ್ಕಿಲ್ಲ ಇವಂದು. ಇನ್ನೆಂಥ ಪಾಪ ಮಾಡಿರ್ಬೇಕು ಇವನು? ಅದ್ಯಾವ ನಾಯಿ ತಿಂತೋ ನರಿ ತಿಂತೋ? ಈ 18 ವರ್ಷದಿಂದ ನಮ್ಮಪ್ಪನ ಕೊಂದ ವರದೇಗೌಡನ ತಲೆ ತೆಗಿಬೇಕು ಅಂತ ನಾನು ಪಡಬಾರದು ಪ್ರಯತ್ನ ಎಲ್ಲ ಪಡ್ತಾ ಇದ್ದೀನಿ. ಅವನೊಂದು ಕೂತನ್ನು ಕೇಳೋದಕ್ಕಾಗ್ತಾ ಇಲ್ಲ ನನಗೆ. ಇಷ್ಟಕ್ಕೂ ನನಗೆ 4 ಕೆಂಪುಗಳು, 12 MLAಗಳು, ಪೊಲೀಸ್ ಕಮಿಷನರು, ಮಿನಿಸ್ಟ್ರು ಹೀಗೆಲ್ಲ ಇದ್ದಾರೆ. ಆದ್ರೆ ಅವನಿಗೆ ಬರೀ ಜನ ಮಾತ್ರ ಇದ್ದಾರೆ. ಹೆಂಡತಿ ಇದ್ದಾಳೆ, ಆದ್ರೆ ಇವಳು ಬರೀ ಅಡಿಕೆ ಮನೆಗೆ ಅಷ್ಟೇ. ಮಕ್ಕಳಿದ್ದಾರೆ, ಒಬ್ಬ ತಿಕ್ಲ ಇನ್ನೊಬ್ಬ ಪುಕ್ಲ. ಆದ್ರೆ ನಾನು ಮಾತ್ರ ಆ ವರದೇಗೌಡನ ಸಾವು ನೋಡದೆ ಸಾಯಲ್ಲ. ನಾನು ಹೇಗೆ ನಮ್ಮಪ್ಪನ ತಲೆ ಸಿಗದೆ ಅಲಿತಿದ್ದೀನೋ, ಆ ವರದೇಗೌಡನ ತಲೆ ಸಿಗದೆ ಅವನು ವಂಶಾನೇ ಅಲಿಬೇಕು. ತಗೊಳ್ಳಿ ಸ್ವಾಮಿ. ಯಾರು ಇವರೆಲ್ಲ? ಇವರು ಚಾಮೇಗೌಡರು, ವರದೇಗೌಡರು ಮುತ್ತಾತ. ರಾಜಶೇಖರೇಗೌಡರು ವರದೇಗೌಡರು ತಾತ. ಶಿವನಂಜೇಗೌಡರು ವರದೇಗೌಡರು ತಂದೆ. ಇವರೆಲ್ಲ ಈ ಮಣ್ಣುಗೋಸ್ಕರ ಹೋರಾಡಿ ಪ್ರಾಣ ಬಿಟ್ಟವರು. ನಮ್ ವರದೇಗೌಡ್ರಿಗೂ ಅಷ್ಟೇ, ಈ ಮಣ್ಣು ಅಂದ್ರೆ ಪ್ರಾಣ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್.
ನಾಲ್ಕು ವರ್ಷದ ಹಿಂದೆ ಒಂದು ಗುಂಪು ಯೂನಿವರ್ಸಿಟಿನಲ್ಲಿ ಒಂದು ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿತ್ತು. ನಿಮಗೆಲ್ಲ ಗೊತ್ತಿದೆ, ಇವತ್ತು ಅದರ ಜಡ್ಜ್ಮೆಂಟ್ ವಿಟ್ನೆಸ್ ಎಲ್ಲ ಆಗಿದೆ, ಖಂಡಿತ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆದರೆ ತಪ್ಪಾಗಿ ತೀರ್ಪು ಕೊಡಬೇಕು ಅಂತ ನನಗೆ ಒತ್ತಡ ಬರ್ತಿದೆ. ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ, ನನಗಿರೋದು ಒಬ್ಬಳೇ ಮಗಳು, ನನ್ನ ಜೀವನದಲ್ಲಿ ಇದುವರೆಗೂ ಒಂದೇ ಒಂದು ತಪ್ಪು ತೀರ್ಪು ಕೊಟ್ಟಿಲ್ಲ. ನ್ಯಾಯ ಹೇಳಿದ್ರೆ ನನ್ನ ಮಗಳು ಸತ್ತು ಹೋಗ್ತಾಳೆ, ಅನ್ಯಾಯ ಹೇಳಿದ್ರೆ ನಾನು ಬದುಕಿರೋಲ್ಲ. ನಿಮ್ಮ ಕರ್ತವ್ಯ ನೀವು ಮಾಡಿ. ತೇಜ ಎಲ್ಲಿ? Hey,
ಒಂದು ಹುಡುಗಿಗೆ 19 ಜನ ಕಾವಲು, ಸಿಂಗಲ್ ಮ್ಯಾನ್, ಒಬ್ಬನೇ ಒಬ್ಬ ನುಗ್ಗಿ 4 ಜನ ಸಾಯಿಸಿದಾನೆ, 14 ಜನಕ್ಕೆ ಅಂಡೆಂಕೆ ಮುರಿದಿದ್ದಾನೆ.
ತೇಜ ಅಪ್ಪಾಜಿ ಬಂದೆ. ಅವ್ರು ಕರೀತಾ ಇರೋದು ಊಟಕ್ಕೆ. ಬಾಯಿ ಕಡೆ ಕುಕ್ಕರ್ ಬಳಿ. ವೀರ ಪರಂಪರೆ ವಾರಸ್ದಾರೆ ಅವನು, ಪಕ್ಕದಲ್ಲೇ ಕುಕ್ಕರ್ ತಿನ್ಬೇಕು. ಇಲ್ಲೇ ತಿನ್ನು. ಯಾವ್ದಕ್ ನೋಡಿದ್ರು ತೇಜ ಉನ್ನ ತಿನ್ನ ಕಾಫಿ ಕುಡಿದ್ನ ಇದೇ ಆಗೋಯ್ತು. ಹೇಳಿ ಹೇಳಿ ಸಾಕಾಗೋಯ್ತು. ಯಾವತ್ತಾದ್ರೂ ಒಂದು ದಿನ ಅಲ್ಲಿ ಮೇಲೂ ನೀನ್ ಹೇಗಿದ್ಯಾ, ಉಂಡಿಯಾ, ತಿಂದ್ಯಾ ಅಂತ ಕೇಳವ್ರ? ಒಂದು ನಿಮಿಷ. ಯಾವುದೇ ಕೆಲಸ ಮಾಡಬೇಕಾದರೂ ಶ್ರದ್ಧೆಯಿಂದ ಮಾಡಬೇಕು. ಅದಿಲ್ಲದೆ ಇದ್ರೆ ಇಂಥ ತಪ್ಪುಗಳು ನಡೆಯುತ್ತೆ. ಅನ್ನ ಹಾಕೋ ಯೋಗ ಎಲ್ರಿಗೂ ಸಿಗೋದಿಲ್ಲ. ಅದು ಸಿಕ್ತಾಗ ಭಕ್ತಿಯಿಂದ ಮಾಡಬೇಕು. ಚಾರಿ ದೇವರು, ನನ್ನ ತಟ್ಟೆನು ಇಲ್ಲಿಗೆ ತುಂಬ. ಅಪ್ಪಾಜಿ ನೀವು ಇಲ್ಲಿ ಟೇಬಲ್ ಕೂತ್ಕೊಳ್ಳಿ. ಅಪ್ಪಾಜಿ ನೆಲ ಕೂತ್ಕೋ ಕೂತ್ಕೋ. ಇವನ್ ನನ್ನ ಜೊತೆ ಊಟಕ್ಕೆ ಕೂತ್ಕೊಂಡ್ರೆ ತಪ್ಪಾಗ್ಬೋದು. ನಾನೇ ಇವನ್ ಜೊತೆ ಊಟಕ್ಕೆ ಕೂತ್ಕೊಂಡ್ರೆ ತಮಾಷೆ ಮಾಡ್ತೀಯ? ನಿನಗಲ್ಲ, ಇದು ನಾಳೆ ನಮ್ಮಿಬ್ಬರಿಗೂ ಹುಟ್ಟೋ ಮಕ್ಕಳಿಗೆ. ಚೆನ್ನಾಗಿದ್ಯಾ? ಚೆನ್ನಾಗಿರ್ಲೇಬೇಕು. ಸ್ವಲ್ಪ ನೀನು ಸುಂದರಿ, ನಾನು ಸುಂದರ, ನಮ್ ಹುಟ್ಟೋ ಮಗಳು ವಿಶ್ವ ಸುಂದರಿ ನೆನ್ಸ್ಕೊಂಡ್ರೇನೇ ಖುಷಿ ಆಗುತ್ತೆ. ಸ್ವಲ್ಪ ನನ್ನ ಫ್ಯೂಚರ್ ಪ್ಲಾನ್ ಏನು ಗೊತ್ತಾ? ಮೊದಲನೇದು ಹೆಣ್ಣು, ಆಮೇಲೆ ಗಂಡು. ನನಗೆರಡು ಸಾಕು ಅನ್ಸುತ್ತೆ. ನಿನಗೇನಾದ್ರು ಜಾಸ್ತಿ ಬೇಕು ಅಂದ್ರೆ ನನಗೇನು ಅಭ್ಯಂತರ ಇಲ್ಲ. ನಾನು ಯಾವತ್ತಾರು ನೀನು ಮದುವೆ ಆಗ್ತೀನಿ ಅಂತ ಹೇಳಿದ್ದೇನಲ್ಲೇ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಹೆಣ್ಮಕ್ಳೆಲ್ಲಾದ್ರೂ ಇಂಥ ವಿಷಯನ ಬಾಯಿ ಬಿಟ್ಟು ಹೇಳ್ತಾರ? ಅದೇ ತಾನೇ ಈ ಮಣ್ಣಿನ ಸಂಸ್ಕೃತಿ. ಗಂಡಸರಾದವ್ರು ನಾವೇ ಅರ್ಥ ಮಾಡ್ಕೋಬೇಕು. ನನಗೆ ಗೊತ್ತು, ಚೆನ್ನಾಗಿ ಗೊತ್ತು ನಿನ್ನ ಮನಸ್ಸಿನ ತುಂಬ ನಾನು ಒಪ್ಪನೇ ಇರೋದು ಅಂತ. ವಾಟ್ ಅ ಸ್ಮೈಲ್, ವಾಟ್ ಅ ಶೈ. ಈ ಶತಮಾನದ ನಾಚಿಕೆ ಅಂದ್ರೆ ಇದೇನೆ. ನೀನನ್ನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ಯಾ ಅಂತ ಹೇಳೋದಕ್ಕೆ ಇದೊಂದು ರಿಯಾಕ್ಷನ್ ಸಾಕು. ಕನ್ಫರ್ಮ್ ಕನ್ಫರ್ಮ್. ಎಷ್ಟು ಕರೆಕ್ಟ್ ಆಗಿ ಹೇಳ್ತಿಯಲ್ಲ ಮಾವ, ಇದು ಹೃದಯಗಳ ವಿಷಯ. ನೀನ ಲವ್ ಮಾಡ್ತಿದ್ಯಾ ಅಲ್ವಾ? ಡೌಟ್ ಯಾಕೆ? ಮತ್ತೆ ಅವನ್ ಯಾಕೆ ನನ್ನ ಲವ್ ಮಾಡ್ಬೇಕು? ಯಾರದು ಅವನು? ಯಾವ್ದಿದು ಗರಡಗಂಬ? ನಾನ್ ಲವ್ ಮಾಡ್ಬೇಕಾದ್ರೆ ಅವನು ಯಾಕೆ ಲವ್ ಮಾಡ್ಬೇಕು? ನಮಗೆಲ್ಲ ಬೈಟು ಕಾಫಿ ಕೊಡೋದು ಅಭ್ಯಾಸ ಇಲ್ಲ. ಮೊದ್ಲು ಲೈನ್ ಕ್ಲಿಯರ್ ಮಾಡ್ಕೊ. ಏನು ಅವನ ಮೇಲೆ ಕೈ ಮಾಡ್ಬೇಡ ಮಾಮ. ಒಳ್ಳೆಯ ಮಾತಲ್ಲಿ ಹೇಳ್ತೀನಿ, ಕೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಮ್ದವ್ಗೆ ಕಾಳ. ಯಾರ ನೀನ? ಯಾರ ನೀನ? ಅವಳನ್ನಾಕೆ ಲವ್ ಮಾಡ್ತಾ ಇದೀಯಾ? ಯಾಕೆ ಅವಳು ಲವ್ ಮಾಡ್ತಾ ಇದೀಯಾ? ಮಾತಾಡ್ತಾ ಅಲ್ಲಿ ನೋಡ್ತೀಯ? ಲುಕ್ಕು ಲುಕ್ಕು ಇಲ್ಲಿ. ಹೌದು, ನಾನು ಯಾರು ಗೊತ್ತಾ? ವರದೇಗೌಡ್ರು. ವರದೇಗೌಡ್ರ ಹೆಸರು ಕೇಳಿದ್ಯಾ ನೀನು? ವೀರ ಪರಂಪರೆಯ ಟೈಗರ್. ಅವ್ರ ಹೆಸರು ಕೇಳಿದ್ರೆ ಇಡೀ ಕರ್ನಾಟಕನೇ ಒಂದ್ಸಲ ಗಡ 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 ಅಂತ ನಡುಗುತ್ತೆ. ಹೌದು, ಓನ್ ಅಂಡ್ ಓನ್ಲಿ ತೇಜ ಗೊತ್ತಾ? ಅದು ನಾನೇ. ನಮ್ಮ ಹೆಸರು ಕೇಳಿದ್ರೆ ಸಿಟಿಗೆ ಸಿಡ್ಲು ಹೊಡಿಯುತ್ತೆ. ಏನಾದ್ರು ಡಿಸ್ಟರ್ಬೆನ್ಸು? ಅಣ್ಣ ಮಾತಾಡ್ತಾ ಇದ್ರೆ ಸೈಲೆಂಟ್ ಆಗಿ ಕೇಳ್ತಾ ಇರ್ಬೇಕಷ್ಟೇ.
ಈ ಪುಟ್ಕೋಸಿನ ಕುದಿಗೆ ಹಾಕೊಂಡ್ಬಿಟ್ರೆ ಏನ್ ದೊಡ್ಡ ರೌಡಿ ನಾನು ಏನಂತಾರ ಒಂದ್ರೋ ನಮ್ಮ ಅಪ್ಪನ ಹುಡ್ತವ್ರ ಬನ್ನಿ 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 ಸಾಹೇಬ್ರು ಬಂದವ್ರಿ ಕುರ್ಚಿ ಹಾಕ್ರು ಮಜ್ಜಿಗೆ ತಗೊಂಬನ್ರು ಸಾಹೇಬ್ರಿಗೆ ಮರಿ ಕಡ್ದು ಚೆನ್ನಾಗಿ ಉರಿದು ಬಿಟ್ಟು ಉಣ್ಣಕ್ಕಿಕ್ರು ಸಾಹೇಬ್ರಿಗೆ ನಮ್ಮ ಮೇಲೆ ಕೋಪ ಇರೋ ಆಗಿದೆ ಒಬ್ಬೊಬ್ರಿಗೂ 3-4 crore ಖರ್ಚು ಮಾಡಿ ಗೆಲ್ಸಿದ್ರೆ ಎಸಿ ಕಾರು ಬಂಗ್ಲೆ ಜೂಜು ಮೋಜು ಹುಡುಗಿರು ಅಂತ ಮಜಾ ಮಾಡ್ತಿದ್ದೀರಲ್ಲ ಮಾಡ್ಕೊಳ್ಳಿ ಬುಡಿ ಪಾಪ ಅಪರೂಪಕ್ಕಿಂತದೊಂದು ಅವಕಾಶ ಸಿಕ್ಕದೆ ಒಂದು ಒಂದೇ ಒಂದು ಸೈನು ಮುಖ್ಯಮಂತ್ರಿಗಳ ಹತ್ರ ಹಾಕ್ಸ್ಬಿಟ್ಟಿದ್ರೆ ನನಗೆ 800 crore ಸಿಗ್ತಾ ಇತ್ತು ನಿಮಗೂ ಒಂದು 200 crore ಬಿಸಾಕ್ತಾ ಇದ್ದೆ ಆ ಫೈಲ್ಗೆ ಸಿಎಂ ಸಾಹೇಬ್ರು ಆಗ್ಲೇ ಸೈನ್ ಮಾಡಿದ್ದಾರೆ ಇನ್ನೊಂದು ವಾರದಲ್ಲದು DC ಆಫೀಸ್ ಹೋಗುತ್ತೆ ಈ ಸಂತೋಷದ ಸಮಾಚಾರನ ನಿಮ್ ಕಿವಿಲ್ ಸುಡ್ದು ಹೋಗೋಣ ಅಂತಲೇ ನಾನು ಬಂದಿದ್ದು ಹೌದಾ ಏನೋ ಒಕ್ಕರ್ಸ್ಕೊತ್ತು ಇವ್ರಿಗೆ ಸೊಪ್ಪು ನನ್ನ ಫ್ಯೂಚರ್ ಬೇಬಿಯ ಮಮ್ಮಿ ಗುಡ್ ಮಾರ್ನಿಂಗ್ ಸಪ್ಪು 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 ಯಾಕೋ ಮಾಮ ಯಾಕೆ ಡಿಸ್ಟರ್ಬ್ ಮಾಡ್ದೆ ನಾನು ಎಂಥ ರೊಮ್ಯಾಂಟಿಕ್ ಕನಸು ಕಾಣ್ತಾ ಇದ್ದೆ ಅಯ್ಯೋ ನಾನೇ ಡಿಸ್ಟರ್ಬ್ ಮಾಡ್ಬಿಟ್ಟ ಸ್ವಪ್ನ ನಿನ್ನ ಕನಸಲ್ಲಿ ಬಂದಿದ್ದು ನಾನೇ ತಾನೇ ಇದಿನ್ ಬಿದ್ದ ಜಾಗದಲ್ಲಿ ಇದ್ದಿದ್ದು ನಾನೇ ತಾನೇ ಅಯ್ಯ ನಿನ್ ಮಗ ನನ್ ಕನ್ಸಲ್ ನೀನ್ ಯಾವತ್ತೋ ಬಂದಿದ್ಯಾ ಹಾ ನಾನ್ ಬರ್ಲಿಲ್ವಾ ಅಂದ್ರೆ ಈ ದುರಾತ್ಮ ಯಾರು ಇನ್ಯಾರು ಅವನೇ ಅವನೇ ಅಂದ್ರೆ ಅವತ್ ನಿನಗ್ ಬಾಂಡ್ ಮಾಡಿದ್ನಲ್ಲ ಅವನೇ ಆ ಲಂಬೂನ ಕನ್ಸಲ್ ಬರೋ ಅಷ್ಟು ಧೈರ್ಯ ಬಂತ ಅವನಿಗೆ ಡೈರೆಕ್ಟ್ ಆಗಿ ಬರೋದ್ ಬದ್ಲು ಇನ್ಡೈರೆಕ್ಟ್ ಆಗಿ ಬಂದಿದ್ದಾನೆ ನಾವು ಕೊಟ್ಟರು ಅವಳಿಗೆ ಇನ್ನೇನ್ ತಾನೆ ಮಾಡಕ್ಕಾಗತ್ತೆ ಬಂದು ಹೋಗಿರ್ತಾನ ಅಷ್ಟೇ ತಾನೆ ಅಯ್ಯೋ ಮಾಮ ಅದನ್ ಯಾಕೂ ಕೇಳ್ತ್ಯಾ ಏನ್ ಕಾರಿಂದ ಇಳ್ದ ಇಳಿಲಿ ಬಿಡು ಏನ್ ಬೆಳಗಿಂದ ಸಾಯಂಕಾಲ ತಗ ಕೂತಿರಕ್ಕ ಆತ ಕಾರಲ್ಲಿ ಮನೆಯೊಳಗ್ ಬಂದ ಬರ್ಲಿ ಬಿಡು ಏನ್ ಮನೆ ನೋಡ್ಕೊಂಡು ಹೋಗಕ್ ಬಂದಿದ್ದಾನೆ ಅಂತ ಕಾಣಿಸುತ್ತೆ ಅವನಿಗೆ ನಾನ್ ಕಾಣಿಸ್ಲಿಲ್ಲ ನಿನ್ನೈಟ ಯಾರಿಗೆ ತಾನೆ ಕಾಣಿಸ್ತೀಯ ಪರವಾಗಿಲ್ಲ ಬಿಡು ಬೆಡ್ರೂಮ್ ಬಂದ ಅಷ್ಟೇ ತಾನೆ ಮಂಚದ ಮೇಲೆ ಕೂತ್ಕೊಂಡ ಅದರಲ್ಲಿ ಏನ್ ತಪ್ಪು ನಾನು ಕೂತಿದ್ದೀನಪ್ಪ ಅಯ್ಯೋ ಮಾಮ ಕೂತಿದ್ರೆ ಪರವಾಗಿಲ್ಲ ಬೆಡ್ಶೀಟ್ ಒಳಗೆ ಬಂದ ಬೆಡ್ಶೀಟ್ ಒಳಗೆ ಬಂದ ಹೌದು ಅವನು ಅಲ್ಕೊಂಡು ನನ್ನ ಸ್ಟಾಪ್ ದಯವಿಟ್ಟು ಕಂಟಿನ್ಯೂ ಮಾಡ್ಬೇಡ ಯಾವುದೇ ಕೆಟ್ಟ ವಿಚಾರ ಈ ಕಿವಿ ಕೇಳದೆ ಇರ್ಲಿ ತಪ್ ನಿಂದೆ ಅಲ್ವಾ ನೀ ಅವನನ್ನ ಸರಿಯಾಗಿ ಡೀಲ್ ಮಾಡ್ಲಿಲ್ಲ ಕರೆಕ್ಟ್ ಈಗ ನೋಡು ಮಾಡ್ತೀನಿ ಡೀಲ್ ಆರ್ ನೋ ಡೀಲ್ ಕೆಳಗಿಳಿ ಅಂತ ಹೇಳಿದೆ ನನಗಿನ್ನ ಒಂದಿಂಚ್ ಉದ್ದ ಇದೆಯಾ ಅಷ್ಟಕ್ಕೆ ನಾನು ನಿನಗೆ ಎದುರ್ಕೊಂಡ್ಬಿಡ್ಬೇಕಾ ಏಯ್ ನಾನು ನಿನಗೆ ಏನೋ ಹೇಳಿದೆ ಏನೋ ಹೇಳಿದೆ ಅವಳು ತಂಟೆಗೆ ಬರಬೇಡ ಅಂತ ಸಾವಿರ ಸಲ ಹೇಳಿದೆ ನಾನು ನಿನಗೆ ಗುಡ್ ಬಾಯ್ ವೆರಿ ಗುಡ್ ಬಾಯ್ ನನ್ನ ಮಾತಿಗೆ ಬೆಲೆ ಕೊಡಿ ಬಟ್ ಅವಳು ಕನಸಲ್ಲಿ ಹೆಂಗೋ ಬಂದೆ ನೀನು ಬರೋದಕ್ಕೆ ಪರ್ಮಿಷನ್ ಯಾರೋ ಕೊಟ್ಟಿದ್ದು ನಿನಗೆ ಕನಸಲ್ಲಿ ಕಾರಲ್ಲಿ ಬಂದೆ ಓಕೆ ಮನೆ ಒಳಗಡೆ ಹಾಲಿಗೆ ಬಂದೆ ಓಕೆ ಬೆಡ್ರೂಮಿಗೆ ಬಂದೆ ಓಕೆ ಬೆಡ್ ಮೇಲೆ ಬಂದೆ ಅದು ಓಕೆ ಆದ್ರೆ ಬೆಡ್ಶೀಟ್ ಒಳಗೆ ನಮಸ್ಕಾರ DC ಸಾಹೇಬ್ರೇ ನಮಸ್ಕಾರ ನಮಸ್ಕಾರ ಬೈರೇಗೌಡ್ರೆ ಬನ್ನಿ ಕೂತ್ಕೊಳ್ಳಿ ಬನ್ನಿ 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 ಇದ್ಯಾಕೆ ಅಯ್ಯೋ ಇದ್ಯಾಕೆ ತಗೊಳ್ಳಿ ಸರ್ ಅಯ್ಯಯ್ಯೋ ಇದೆಲ್ಲ ಯಾಕೆ Thank you.
ರೈತರ ಭೂಮಿನ ಕಿತ್ಕೊಂಡು ಬೇರೆಯವ್ರಿಗೆ ಕೊಡಕ್ ಹೋಗ್ಬೇಡಿ. ಅಲ್ಲಿರೋದೆಲ್ಲ ನೀರಾವರಿ ಭೂಮಿ, ರೈತರು ವರ್ಷಕ್ಕೆ ಎರಡು ಬೆಳೆ ಬೆಳೀತಾ ಇದ್ದಾರೆ, ನಿಮ್ದೇ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ನದಿ ಹರಿತಾ ಇದೆ, ಈ ನೀರನ್ನ ನಂಬಿಕೊಂಡು 3 ಜಿಲ್ಲೆ 9 ತಾಲೂಕು 73 ಹಳ್ಳಿಗಳ ಜನ ಬದುಕ್ತಾ ಇದ್ದಾರೆ. ಅವರಿದನ್ನೇ ಕುಡಿಯೋದು, ಅವರಿಗಿದೆ ಅಲ್ಲ. ಈ ಜಾಗದಲ್ಲಿ ನೀವು ಫ್ಯಾಕ್ಟ್ರಿ ಕಟ್ಟಕ್ಕೆ ಅವಕಾಶ ಕೊಟ್ರೆ ಸಾಹೇಬ್ರೆ, ನಾಳೆ ಫ್ಯಾಕ್ಟ್ರಿಯಿಂದ ಬರೋ ಕೊಳೆನೆಲ್ಲ ಈ ನದಿಗೆ ಬಿಟ್ಬಿಡ್ತಾರೆ, ಆಮೇಲೆ ನೀರು ಯಾವುದಕ್ಕೆ ಉಪಯೋಗ ಬರೋದಿಲ್ಲ. ಕುಡಿಯೋ ನೀರಿಗೆ ಒದ್ದಾಡಬೇಕು, ಜಾನುವಾರುಗಳು ಸತ್ತೋಗ್ತವೆ, ಬೆಳೆ ಅಂತೂ ಖಂಡಿತವಾಗ್ಲೂ ಬೆಳೆಯೋದಕ್ಕಾಗೋದಿಲ್ಲ. ಲಕ್ಷಾಂತರ ಕುಟುಂಬಗಳು ಬೀದಿ ಬಂದಿರ್ತವೆ, ಬೆಳೆನೇ ನಂಬ್ಕೊಂಡು ಬ್ಯಾಂಕಲ್ಲಿ ಸಾಲ ತೊಗೊಂಡಿರೋರು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕು. ತಾವು ಓದ್ದವರು, ಎಲ್ಲ ತಿಳಿದವರು. ಅದಕ್ಕೆ ರೀ ಡಿ ಸಿ ಆಗಿರೋದು ಯಾಕ್ರಿ? ಎಲ್ಲ ವಿಷಯಕ್ಕೂ ತಲೆ ಹಾಕಿ ಕಿರಿಕ್ ಮಾಡ್ಕೋತೀರಾ? ದುಡ್ಡಿರೋರ್ನ ಎದುರು ಹಾಕೋಬಾರ್ದು, ಅವ್ರ ಜೊತೆ ಚೆನ್ನಾಗಿರಬೇಕು. ಅಷ್ಟೋ ಇಷ್ಟೋ ಕೊಡ್ತಾರೆ, ಈಸ್ಕೋಬೇಕು. ಏನ್ರಿ ಒಬ್ಬ ಅಧಿಕಾರಿ ಮೇಲೆ ಕೈ ಮಾಡ್ತೀರಾ? ಈ ಆರ್ಡರ್ ಪಾಸ್ ಮಾಡಿರೋದು ಯಾರು ಗೊತ್ತಾ? ಒಬ್ಬ ಮಂತ್ರಿ. ಯಾವನವನ ಮಂತ್ರಿ? ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಮತ್ತೆ ಇನ್ನೊಬ್ಬ ಬರ್ತಾನೆ. ಆದ್ರೆ ಒಂದು ಸಲ ಇಂಥ ತಪ್ಪಾದ್ರೆ ಅದನ್ನ ಸರಿಪಡಿಸೋಕಾಗೋದಿಲ್ಲ. ಜನರನ್ನು ಎದುರಾಕೊಂಡು ಸರ್ಕಾರ ಆಗ್ಲಿ ಅಧಿಕಾರಿ ಆಗ್ಲಿ ಉಳಿಯೋದಿಲ್ಲ, ಆದ್ರೆ ನನ್ನನ್ನು ಎದುರಾಕೊಂಡ್ರೆ ಬದುಕಿರೋದಿಲ್ಲ. ತೇಜ, ಅಪ್ಪೆಟ್ಟಿಗೆ ತಗೋ. ತೇಜ, ಇದನ್ನ ಶಿವಮೊಗ್ಗದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರ ಕುಟುಂಬಕ್ಕೆ ಕೊಟ್ಟು ಕಳಿಸ್ಬಿಡು. ಮಧ್ಯದಲ್ಲಿ ಸ್ಪೂನ್ ಹಾಕಿ ಒಂದೇ ಕೇಕ್ ಅಲ್ಲಿ ಇಬ್ಬಿಬ್ರು, ಆ ಕಡೆ ಅವಳು, ಈ ಕಡೆ ನಾನು. ಸೊಪ್ಪು ಸೊಪ್ಪು, ನಾನು ಡಿಸ್ಟರ್ಬ್ ಮಾಡ್ಬೇಡ ಮಾಮ, ನಾನು ಇಲ್ಲಿಲ್ಲ. ನೀನು ಇಲ್ಲಿಲ್ವಾ? ಇನ್ನೆಲ್ಲಿದ್ಯಾ? ಅವನ ಕನ್ಸಲ್ಲಿ ಇದ್ದೀನಿ. ಅವನ ಕನ್ಸಲ್ಲ, ಅವನ ಕನ್ಸಲ್ಲಿ ಇವಳ. ಇವಳ ಕನ್ಸಲ್ಲಿ ನೀನ್ ಬರಬೇಡ ಅಂದ್ರೆ ನಿನ್ನ ಕನ್ಸಲ್ಲೇ ಇವಳು ನಡ್ಕೊಂಡು ಹೋಗ್ತಾ ಇದೀಯಾ. ಮುಂದಿನ ಬಾಗಿಲು ಹಾಕಿದ್ರೆ ಹಿಂದಿನ ಬಾಗಿಲಲ್ಲಿ ಬರ್ತೀಯಾ. ಹೊಸ ಹೊಸ ಟೆಕ್ನಿಕ್ನೆಲ್ಲ ಕಂಡಿಡಿತಾ ಇದೀಯಾ ಮಗನೇ. ಇವತ್ತು ನಿನ್ನ ಲವ್ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ. ಅಣ್ಣ, ಲೋಡ್ ಆಯ್ತು. ಹೇ, ಹೇಳೋದು ಅರ್ಥ ಆಗಲ್ವಾ ನಿನಗೆ? ಯಾವ ಭಾಷೆಲಿ ಹೇಳ್ಬೇಕು? ಏನ್ ಅನ್ಕೊಂಡಿದ್ದೆ ನನ್ನ ನೀನು? ಸಿಂಹ, ಹುಲಿ, ಚಿರತೆ, ಹಂದಿ, ಇದ್ ನಾನು ಹೇಳ್ಕೊಟ್ಟಿರ್ಲಿಲ್ವಲ್ಲ? ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಇದ್ದಿದ್ ಮೂರು ಮುಗಿದೋಯ್ತು. ದೊಡ್ಡ ದಾರಾನೇನ ನೀನು? ಜುಟ್ಟು, ನಾನು ಏನ್ ಅನ್ಕೊಂಡಿದ್ದೆ ನೀನು? ಅವಳು ಕನಸಲ್ಲಿ ನೀನ್ ಬರಬೇಡ ಅಂದೆ, ಓಕೆ. ಆದ್ರೆ ನಿನ್ ಕನಸಲ್ಲಿ ಅವಳನೆಗೋ ಹೇಳ್ಕೊಂಬಂದೆ. ತೇಜ 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 ಅಂದ್ರೆ ತೇಜ ಅಂದ್ರೆ ನನ್ನ ಪವರ್ ನಿನಗಿನ್ನೂ ಗೊತ್ತಿಲ್ಲ ಮಗನೇ. ಇವತ್ತು ನಿನ್ನ ಒಂದು ಗತಿ ಕಾಣಿಸ್ತೇ ಬಿಡಲ್ಲ. ಇವತ್ತೊಂದು ಡಿಸೈಡ್ ಆಗ್ಲೇಬೇಕು. ಒಂದು ನೀನು, ಇಲ್ಲ ನಾನು. ಇದೇನ್ ದೀಪಾವಳಿಯಲ್ಲಿ ಮಕ್ಕಳಾಡ ಪಟಾಕಿ ಗನ್ನ? ಇಂತ ಗನ್ನು ನಾವ್ ಎಷ್ಟು ನೋಡಿಲ್ಲ. ಹಾ 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 ಹಾ
ಲೋ ಪೆಂಗ ಇವರೇ ಕಣ ತೇಜ ರಬ ಏನ್ ತಲೆ ಕೆಟ್ಟಿದ್ಯಾ? ನೀನ್ ಹೇಳ್ಬೇಕಾಗಿರದಲ್ಲ ಅವ್ನ ಯಾವನ ಲೂಸ್ ಹತ್ರ ಹೇಳಿ ಕಳಿಸ್ತಿಯಲ್ಲ, ನನ್ ಯಾರು ಗೊತ್ತಾನೆ? ಮೈ ಡ್ರೀಮ್ ಬಾಯ್, ಐ ಲವ್ ಯು. ನಮಸ್ಕಾರ ತೇಜಣ್ಣ. ನಮಸ್ಕಾರ.
ಎಷ್ಟು ಹೇಳೋದ್ ಕುಡ್ಕೊಂಡಿಲ್ ಬರ್ಬೇಡ ಅಂತ. ನಮ್ ತಾಯಿ ಸತ್ವಾಗ್ಲು ಇನ್ನು ಕುಡ್ದಿರೇಣ? ನೂರು ರೂಪಾಯಿ ಕೊಟ್ಬಿಟ್ರೆ ಒಂದ್ ಕುಡ್ತೀನಣ್ಣ. ಬೇಕು ಸುಲಿ, ಏನ ನಿಂದು ಗೋಳು? ಎಲ್ಲಿಗೆ? ತಿಮ್ಲಾಪುರಕ್ ಮದ್ವೆ ಗೊಂಟಿದಿರಲ್ಲ, ನಾನು ಬರ್ತೀನಿ ನಿಮ್ ಜೊತೆಗೆ. ನೀನೇನ್ ಬರ್ಬೇಕಾಗಿಲ್ಲ. ತೇಜ, ಗಾಡಿ ರೆಡಿ ಮಾಡು. ಹೋಗ್ತಾ ಇರೋದು ಶುಭ ಕಾರ್ಯಕ್ಕೆ, ಇವರೆಲ್ಲ ಬೇಡ. ನೀವಿಲ್ಲ ರೀ, ಮನೆ ಕಡೆ ಹುಷಾರು. ಹಲೋ, ಮಾಂಗಲ್ಯಂ ತಂತು ನಾರೇಣ ಮಮ ಜೀವನ ಹೇತು ನಾಂ ಕಂಠೆ ಭಕ್ತಾಭಿಷೇಕ ಸಂಜೀವ ಶರದಾಂ ಶತಂ. Thank you.
ತುಂಬಾ ತೊಂದರೆ ಕೊಡ್ತಾ ಇದೀಯ, ತುಂಬಾ ತೊಂದರೆ ಕೊಡ್ತಾ ಇದೀಯ. ನಿನ್ನನ್ನು ಸಾಯಿಸೋದಕ್ಕೆ ನನಗೆ ಏನೂ ಕಷ್ಟ ಇಲ್ಲ. ಒಂದೇ ಸೆಕೆಂಡು, ಒಂದೇ ಕುಂಡು, ಆದ್ರೆ ನಿನ್ನಂತ ಹೇಳಿ ನನ್ನ ಮಕ್ಕಳನ್ನ ಈ ತೇಜ ಸಾಯಿಸಲ್ಲ. ಎದೆಗೆ ಎದೆ ಕೊಟ್ಟು ನಿಲ್ಲು, ಹೋರಾಡು. ಸಾಯಿಲ್ಲಂದ್ರೆ ಸಾಯಿಸು. ನಾವೆಲ್ಲ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಎಲ್ಲಿ ಬರ್ತಾ ಇದೀವಿ? ಅದು ನಿನ್ನಂತ ಸಾವಿರ ಜನ ಬಂದ್ರೂ ವರದೆ ಗೌಡದ ಒಂದು ಕೂದಲು ಕಿತ್ಕೊಳಕ್ ಆಗೋದಿಲ್ಲ. ಅದು ನಿನಗೂ ಚೆನ್ನಾಗಿ ಗೊತ್ತಿದೆ, ನಿನಗೂ ಗೊತ್ತಿದೆ. ಯಾವಾಗ ಯಾವಾಗ ಅವ್ರನ್ನ ಸಾಯಿಸಿದ್ದಕ್ಕೆ ನಿನ್ ಕಡೆ ಅವ್ರನ್ನ ನೀನ್ ಕಳಿಸಿದ್ಯೋ ಅವ್ರನ್ನ ನಾನು ಎತ್ತಿದ್ದೀನಿ. ಲೆಕ್ಕನೇ ಇಲ್ಲ, ಲೆಕ್ಕನೇ ಇಲ್ಲ. ಯುದ್ಧ ನಮ್ಮಿಬ್ರಿಗೆ, ನಮ್ಮಿಬ್ರಿಗೆ ಯುದ್ಧ. ನಿಮ್ಮನೆ ಬಾಗಿಲು ಬಂದು ನಿಂತಿದ್ದೀನಿ. ಗೇಟು, ಬಾಗಿಲು, ಕಿಟಕಿ ಎಲ್ಲ ಹಾಕ್ಸು. ನಾರಡಿ, ನಿನಗಿದ್ಯಾ ಮೀಟ್ರು? ಒಂದ್ ಹೇಳ್ತೀನಿ ಕೇಳು. ನಾನಿರೋವರೆಗೂ ಆ ನನ್ನ ದೇವ್ರನ್ನ ಯಾರೇನು ಮಾಡಕ್ಕಾಗೋದಿಲ್ಲ. ಶಭಾಷ್, ಶಭಾಷ್. ಏನ್ ಫೋರ್ಸು, ಅದೇನ್ ಪವರ್. ಇದು ಈ ಮಣ್ಣಿನ ಶಕ್ತಿ ಕಣು. ನೀನು ಎಲ್ಲಿ ಹುಟ್ಟಿದವನು? ನೀನು ನಮ್ಮವನ್ ಕಣು. ಎಲ್ಲಿರ್ಬೇಕಾದ್ ನೀನು ಅಲ್ಲಿಗೆ ಹೋಗಿ ತುಡಿತಿರೋದನ್ನ ನಾನ್ ನೋಡ್ದಾಗ್ಲೆಲ್ಲ ನನ್ಗೆ ಎಷ್ಟ ಹೊಟ್ಟೆ ಉರಿಯುತ್ತೆ ಗೊತ್ತ. ತೇಜ, ನೀನೊಬ್ಬ ನನ್ನ ಜೊತೆಗಿದ್ರೆ ಸಾಕು, ಇಡೀ ಜಗತ್ತನ್ನೇ ಬುಗುರಿ ಆಡಿಸ್ಬಿಡ್ತೀನಿ. ಹುಲಿ ಯಾವತ್ತಿದ್ರು ಹುಲಿ ಜೊತೆಲೇ ಇರುತ್ತೆ, ಇಲಿ, ನರಿ, ಕಂತ್ರಿ, ಕಜ್ಜಿ, ನಾಯಿಗಳ ಜೊತೆಗಲ್ಲ. ಇಷ್ಟೊತ್ತು ಇಲ್ಲೇ ಇದ್ದ, ಏನು ಕಿತ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನು ಹೋಗ್ತಾ ಇದ್ದಾನೆ, ಈಗ ತೆಗಿತಾ ಇದ್ದಾನೆ ಪಿಸ್ತಲ್. ಇವನು ಬದುಕಿರೋವರೆಗೂ ಆ ವರ್ದೇಗೌಡನ್ ಸಾಯಿಸೋದಕ್ಕಾಗಲ್ಲ. ತೇಜನ್ನ ಸಾಯಿಸಿದವ್ರಿಗೆ 5 crores, ವರ್ದೇಗೌಡನ್ ಸಾಯಿಸಿದವ್ರಿಗೆ 10 crores, 10 crores. ನಿನ್ನೆ ನಿಮ್ ಮೇಲೊಂದು ಅಟ್ಯಾಕ್ ಆಯ್ತಂತೆ. ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟಿ ಸಾಕು, ಮುಂದಿನದನ್ನ ನಾವು ನೋಡ್ಕೋತೀವಿ. ಅವ್ರ ಕಡೆ 4 ಜನ ಸತ್ ಹೋದ್ರು. ತೇಜ, ನೆನ್ನೆ ಬರುವಾಗ ಯಾರೋ ನಮ್ಮನ್ನ ನೀವೇನ ಇನ್ಸ್ಪೆಕ್ಟರ್ ಚಿಕ್ಕಪುಟದಲ್ಲ ಅಪೋಜಿತ್ ಹೇಳ್ಕೊಂಡಿದ್ವಿ. ಏನೋ ಚಿಕ್ಕಪುಟ ನಡೀತಾರೆ, ನೀವೇ ಮಾತಾಡಿದ್ರಿ, ನಡೀರಿ. ಯಾವ ಜನ್ಮದ ಋಣ ಬಂದನೋ. ನಿಮ್ಮಿಬ್ಬರ ಮಧ್ಯೆ ನಾನು ಅದೇ ಕೆಲಸ ತಾನೇ ಮಾಡ್ತಾ ಇರೋದು. ಏನು, ಯಾಕೋ ಅಲ್ಕೋತಿದ್ಯಾ? ಬಾರೋ, ನನ್ ಪಕ್ಕದಲ್ಲಿ ಕೂತ್ಕೊಳ್ಳೋ. ನಾನ್ ಬರಲ್ಲ, ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಯಾಕೆ ಸಪ್ಪೋ, ನಿನ್ನ ಸ್ಕೀಮ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿನ್ನ ಲವ್ ನ ಅಲ್ಲಿ ಪಾಸ್ ಮಾಡೋದಕ್ಕೋಸ್ಕರ ನನ್ನ SMS ತರ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಸಪ್ಪು, ನಿನ್ ಮೇಲೆ ನಾನು ಎಷ್ಟೊಂದು ಪ್ರೀತಿ ಇಟ್ಟಿದ್ದೆ. ಈ ಸೋದರ ಮಾವನಿಗೆ ಸೊಪ್ಪು ಹಾಕ್ಬಿಟ್ಟು ಪಕ್ರ ಮಾಡ್ಬಿಟ್ಟೆ. ಸಾಕು, ನಿನ್ ಸಾವಾಸ ಸಾಕು, ಸಾಕು.
ಹಾಯ್, ಐ ಆಮ್ ರಘು. ಅದಕ್ಕೇನು ಇವಾಗ? ಅದು ಐ ಲೈಕ್ ಯು. ಗುರುವೆ ಬೇಡ ಬೇಡ ಅಂದ್ರೆ ಬೇಡ, ಒಬ್ಬ ಅನುಭವಿಸ್ತಾ ಹೇಳ್ತಾ ಇದೀನಿ, ಇವಳು ಮಾತ್ರ ಲೈಕ್ ಮಾಡ್ಬೇಡ. ಇವಳು ಸ್ಕೆಚ್ಚೇ ಯಾರಿಗೂ ಅರ್ಥ ಆಗಲ್ಲ. ಕೈ ಕಾಲು ಮೂಗು ಮುಖ ಎಲ್ಲ ಉದ್ದುದ್ ಕವೆ, ಯಾಕೆ ಹಾಳು ಮಾಡ್ಕೋತೀಯ? ಶಟ್ ಅಪ್ ಮ್ಯಾನ್. ಅನುಭವಿಸ್. ಅದು ಆಮೇಲೆ ಅದು ಐ ಲವ್ ಯು. ನಾನ್ ನಿನ್ನ ಲವ್ ಮಾಡ್ಬೋದು, ಆದ್ರೆ ನನ್ನ ಇನ್ನೊಬ್ಬ ಲವ್ ಮಾಡ್ತಿದ್ದಾನಲ್ಲ. ಯಾರದು? ಅದೇ ಸೀನ್ ರಿಪೀಟ್ ಆಗ್ತಾ ಇದೆ. ಅವನು ಮ್ಯಾಟರ್ ಕ್ಲಿಯರ್ ಆದ್ರೆ ನೀನ್ ನನ್ನ ಲವ್ ಮಾಡ್ತೀಯಾ? ವೈ ನಾಟ್, ಶ್ಯೂರ್. ನನಗೆ ಒಂದು ಮಾತ್ರ ಆಯ್ತು, ಇವನು ಎರಡು ಆಯ್ತದೆ. ಟೋಟಲ್ ಡೀಲಿಂಗ್ಸ್ ನಲ್ಲಿ 15% ನೀವು ಇಟ್ಕೊಳ್ಳಿ, ಬಾಕಿ ಎಲ್ಲ ನನಗೆ ಕೊಡಿ. ನಾನು ಕೂಡ ಪಾರ್ಟಿ ಲೀಡರ್ಸ್ ಜೊತೆ ಮಾತಾಡಬೇಕಾಗುತ್ತೆ. ಫಾದರ್ ಏನು ಫಾದರ್ ಕಮ್ ಫಾದರ್ ಅಂದ್ಬಿಟ್ಟೆ. ಫಾದರ್, ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ, ತಗೋ. ಬಹಳ ಬಹಳ ಮುಖ್ಯ ನಾನು ನಿಮ್ಗಿದು. ಅಲ್ಲಿ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಡಿಸ್ಕಷನ್ ನಡೀತಾ ಇದೆ, ನೀನು ಇದನ್ನು ತೋರಿಸೋದಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಒಂದ್ ಕೆಲಸ ಮಾಡು, ನೀನು ಇವಳನ್ನೇ ಮದುವೆ ಮಾಡಿಕೊಂಡು 6 ವರ್ಷದಲ್ಲಿ ಪುರ್ಸತ್ ಇಲ್ಲದೆ ಒಂದ್ 1/2 dozen ಮಕ್ಕಳನ್ನ ಮಾಡು, ಅವ್ರನ್ನು ನಾನೇ ಸಾಕ್ತೀನಿ. ಹಿಡ್ಕ ಫಾದ್ರು, ಇದೇ ಹುಡುಗಿನ ತೇಜನು ಲವ್ ಮಾಡ್ತಿದ್ದಾನೆ. ಮಗನ ಗುಡ್ಡಿ, ಒಂದು ಒಳ್ಳೆ ಕೆಲಸ ಮಾಡಿ. ಜೋಯ್ಸ್ ರನ್ ಬರಕ್ ಹೇಳು. ಜಾತಕ ಅಂತೂ ತುಂಬಾ ಅದ್ಭುತವಾಗಿದೆ. ಈ ರೀತಿ ಜಾತಕ ಸಿಗೋದು ಲಕ್ಷಕ್ಕೊಂದೇ. ಒಂದೇ ಒಂದ್ ಮಾತು ಅವ್ರನ್ನ ಕೇಳ್ಬಿಡ್ತೀನಿ, ಒಂದೆರಡು ಸರ್ ಟೈಮ್ ಕೊಡಿ. ಧಾರಾಳವಾಗಿ, ಆದ್ರೆ ಸಂಬಂಧ ಬಿಡ್ಬೇಡಿ. ನಿನ್ನ ಅದೃಷ್ಟ ನೋಡೋ ಹೇಗಿದೆ, ಒಬ್ಳೇ ಮಗಳಂತೆ ಸಿಕ್ಕಾಪಟ್ಟೆ ಶ್ರೀಮಂತರು, ಒಡದೆ ಜಾಕ್ಪಾಟು. ಇವತ್ತಿಗೆ ಸರಿಯಾಗಿ 1 ವರ್ಷ ಆಯ್ತು. ನಮ್ ಸುಬ್ಬುಗೆ ಒಳ್ಳೆ ಸಂಬಂಧ ಬಂದಿದೆ, ಹುಡುಗಿ ಬಹಳ ಚೆನ್ನಾಗಿದ್ದಾಳೆ, ಚಾಕನೂ ತುಂಬಾ ಚೆನ್ನಾಗಿದೆ. ನೀವ್ ಒಂದ್ಸಲ ನೋಡ್ ಒಪ್ಪಿದ್ರೆ ಮಾತ್ ಮುಗಿಸ್ಬಿಡ್ಬೋದು. ತೇಜ, ಅದೇನಂತ ನೋಡು. ತೆಗಿಯೋ ಕೈನ, ನಿನ್ನ ಒಪ್ಪಿಗೆ ತಗೊಂಡು ನಮ್ಮ ಅಣ್ಣನ ಮಗನ ಮದುವೆ ಮಾಡ್ಬೇಕಾ? ಎಲ್ಲದಕ್ಕೂ ತಲೆ ಹಾಕ್ತಾನೆ, ತಲೆ ಹರಟೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ರೈಟ್ ರೈಟ್. ಹಲೋ, ಪಕ್ಕದಲ್ಲಿ ಒಂದು ಬ್ಯೂಟಿ ಕೂತಿದೆ, ನೋಡಲ್ವಾ? ನೀನ್ ನೋಡ್ತಾ ಇದೆಯಲ್ಲ, ನನಗೆ ನೋಡಿ. ಗುಡ್ ಜೋಕ್. ವಾವ್, ನೀವು ಸೈಲೆಂಟ್ ಆಗಿದ್ರು ಸ್ಟೈಲ್ ಆಗಿ ಕಾಣ್ತೀರಾ, ಮಾತಾಡ್ತಿದ್ರು ಸ್ಟೈಲ್ ಆಗಿ ಕಾಣ್ತೀರಾ, ಸಿಂಪ್ಲಿ ಸೂಪರ್. ಸಪ್ನ, ಯು ಆರ್ ಅ ವೆರಿ ಲಕ್ಕಿ ಗರ್ಲ್, ನಿನಗೆ ಎಂಥ ಒಳ್ಳೆ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ. ಹಲೋ, ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ, ನೀನೇನು ಮಾತಾಡಲ್ವಾ? ನೀನ್ ಮಾತಾಡ್ತಾ ಇದೀಯ. ಸರಿ, ಹೋಗ್ಲಿ, ತಿನ್ನಕ್ಕೆ ಏನಾದ್ರು ಕೊಡ್ಸಪ್ಪ. ಹಲೋ ಹೀರೋ, ಬಾ ಇಲ್ಲೇ, ಬರಲ್ವಾ? ಇವನ್ನ ಕಟ್ಕೊಳ್ಳೋದು ಹೇಗೆ ಬಾಳ್ಬೇಕು? ಎರಡು ಆರ್ಡರ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಒಂದ್ರಲ್ಲೇ ಇದ್ರು ಶೇರ್ ಮಾಡ್ಕೊಂಡ್ರೆ ಮಜಾ ಇರತ್ತಲ್ವಾ? ತಗೋ, ಒಂದ್ ಬೈಟ್ ತಗೋ. ನಾನ್ ಚೆನ್ನಾಗಿದ್ದೀನಿ, ಎಷ್ಟು ದಿನ ಆಯ್ತೇನೆ ನೋಡಿ, ಎಂಗೇಜ್ಮೆಂಟ್ ಆಗೋಯ್ತಾ? ಇವರೆಲ್ಲ ನನ್ ಫ್ರೆಂಡ್ಸ್, ಇವನು ನನ್ ಬಾಯ್ ಫ್ರೆಂಡ್ ತೇಜಾ ಅಂತ. ಹೌದಾ? ಕಂಗ್ರೆಸ್ ಕಣೆ, ವ್ಯತ್ಯಾಸ ಇದೆ. ಪರವಾಗಿಲ್ಲ ಬಿಡೆ, ಅವಶ್ಯಕತೆ ಇದ್ದಾಗ ಅವರೇ ಅಡ್ಜಸ್ಟ್ ಮಾಡ್ಕೋತಾರೆ. ಹೇ ಸ್ವಪ್ನ, ಎಷ್ಟು ಚೆನ್ನಾಗಿದ್ದಾರೆ, ಒಂದ್ ವೇಳೆ ನಿನಗೆ ಬೇಡ ಅಂತ ಅನ್ಸಿದ್ರೆ ನನ್ಗೆ ಬಿಟ್ಕೊಟ್ಬಿಡೆ. ಸ್ವಲ್ಪ ಸುಮ್ನೆ ಇದ್ಯಾ? ಅವನನ್ನ ಪಡಿಯಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ?
ಅವನು ಅಂದ್ರೆ ನಂಗೆ ತುಂಬಾ ಇಷ್ಟ. Your love's got me spinning around, making me go. Your love's got me spinning around, making me go. Your love's got me spinning around, making me go. Oh, 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 oh. ನನಗೂ ತುಂಬಾ ಇಷ್ಟ ಇವಳು, ಕೂತರು ನಿಂತರು ಇಷ್ಟ ಇವಳು, ಅದ್ಯಾಕೋ ತುಂಬಾ ಇಷ್ಟ ಇವಳು. ಇದು ನನ್ನ ಜೀವನ, ನೀನ್ ಕನ್ಸು ಕಾಣ್ತಾರೋ ಲೋಕನೇ ಬೇರೆ. ನನ್ನ ಲೋಕದಲ್ಲಿ ಸಿಕ್ಕಾಕೊಂಡು ನೀನ್ ಯಾಕೆ ನಳ್ತೀಯ? ಕಣ್ಮುಚ್ಚಿದ್ರು ಕಣ್ ತೆಗೆದ್ರು ನನಗೆ ಕಾಣೋದಲ್ಲ ನನ್ನ ದೇವ್ರೆ. ಆ ದೇವ್ರಿರೋ ಗುಡಿ ಕಾಂಪೌಂಡ್ ಆಗಿದ್ದೀನಿ ನಾನು. ಮಳೆ ಬರಲಿ ಬಿಸಿಲಿರಲಿ, ಕಲ್ಲು ಮಣ್ಣು ಏನೇ ಬಂದರೂ ಕಾಂಪೌಂಡ್ ತಡೆಯುತ್ತೆ, ದೇವ್ರನ್ನ ಸೊಕ್ಕೋದಕ್ಕೆ ಬಿಡೋದಿಲ್ಲ ಅಂತ ಕಾಂಪೌಂಡ್ ಹಾಕಿ ಇದ್ಕೊಂಡೋಗೊ ಆಸೆ ನಿನಗೆ ಬೇಡ. ನಾನೇನು ಅವ್ರ ಮಗ ಅಲ್ಲ, ಬಂಧು ಅಲ್ಲ, ಬಳಗ ಅಲ್ಲ. ಆದರೆ ನನಗೂ ಅವ್ರಿಗಿರೋ ಸಂಬಂಧ ಭಕ್ತ ಭಗವಂತನ ಮಧ್ಯೆ ಇರೋ ಸಂಬಂಧ. ಹಾಗಾದ್ರೆ ನಿನ್ ಜೀವನ?
ನನ್ನ ಜೀವನ ಅಮರ ಇದ್ದ ಹಾಗೆ. ಯಾವುದೇ ಗಿಡಕ್ಕೂ ಅಂತ ನೀರು ಬಿದ್ದರೂ ಚಿಗುರ್ಕೊಳ್ಳುತ್ತೆ, ಆದರೆ ಮರ ನೋಡು ನೀರು ಮಧ್ಯೆ ಇದ್ರೂ ಒಂದು ಚಿಗುರೆಲ್ಲ ಕಾಣಿಸೋದಿಲ್ಲ. ನಾನು ಹಾಗೆ, ನಾನು ಯಾವತ್ತೊಂದೇನೋ ಸಾಯದ್ ಖಂಡಿತ, ಆದರೆ ಸಾವು ನನ್ನ ದೇವರಿಗೋಸ್ಕರ ಆಗಿರಬೇಕು, ಅದೊಂದೇ ನನ್ನ ಆಸೆ. ನಮಸ್ಕಾರ ಅಣ್ಣ, ಮಗಳನ್ನ ಕಾಲೇಜಿಗೆ ಸೇರಿಸಬೇಕಾಗಿತ್ತು. ಎಲ್ಲಾರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಂದ್ಬಿಡ್ತಾನೆ ಅಪ್ಶಕ್ನ. ನಮಸ್ಕಾರ ಅಜ್ಜ ಅವರು. ಏ ಬೇಗ ಬೇಗ ರೆಡಿ ಮಾಡ್ರು, ಗೌಡ್ರು ಬಂದ್ರು. ನಮಸ್ಕಾರ, ಬನ್ನಿ ಗೌಡ್ರೆ, ಬನ್ನಿ ಬನ್ನಿ ಗೌಡ್ರೆ, ಕೂತ್ಕೊಳ್ಳಿ. ಅಡಿಗೆ ರೆಡಿ ಆಯ್ತಾ ಪಟ್ರೆ? ಅಡಿಗೆ ಅಡಿಗೆ ಅರ್ಥ ಆಯ್ತು ಗೌಡ್ರೆ. ನಿಮ್ಮ ಸಂಬಂಧ ಮಾಡ್ತಿರೋದು ನನಗೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ. ಸಂಬಂಧಗಳನ್ನ ದೇವರೇ ಬೆಸ್ತಿರ್ತಾನೆ, ನಾವೆಲ್ಲ ನೆಪ ಮಾತ್ರಕ್ಕೆ. ಎಲ್ಲಿ ಇವನು ಕಾಣಿಸ್ತಾ ಇಲ್ಲ ತೇಜ? ಅಯ್ಯೋ ಬಿಡಿ ಬಾಬಾ, ಅವನೆಲ್ಲೋ ಇರ್ತಾನೆ. ಅವನ್ ಯಾಕೆ ಕರೀತೀರಿ? ಇದೇ ನಮ್ಮನೆನಾ? ಅಲ್ಲಿ ಯಾಕೆ ನಿಂತಿದ್ಯಾ? ಬಾ ಇಲ್ಲಿ ಅಪ್ಪಾಜಿ. ನನ್ ಹಾ ಮಗನ ಕರೆಸಿ. ನೀನು ಮದುವೆ ಆಗೋ ಹುಡುಗನಿಗೆ ತಗೊಂಡೋಗಿ ಕೊಡು. ಸ್ವಪ್ನ, ಏನಮ್ಮ ನೀನ್ ಮಾಡ್ತಿರೋದು? ಹುಡುಗ ಅಲ್ಲಿದ್ದಾನೆ, ಇವನ್ಗೆ ಯಾಕೆ ಕೊಡ್ತಿದೀಯಾ? ನಿಮ್ ಮಗಳು ಇಷ್ಟಪಟ್ಟಿರೋದು ನಮ್ ತೇಜನ್ನ. ಅವ್ನ ಮನಸ್ಸು ತುಂಬಾ ನೀವೊಬ್ಬರೇ ಇರೋದು, ಬೇರೆ ಯಾರು ಇಲ್ಲ. ಅವ್ನು ನಿಮ್ಗೋಸ್ಕರ ಬದುಕಿರ್ತಾನಂತೆ, ನಿಮ್ಗೋಸ್ಕರ ಸಾಯ್ತಾನಂತೆ. ಈಗ ನಾನು ಅವನ ಲವ್ ಮಾಡ್ತಿದ್ದೀನಿ, ನಾನೇನ್ ಮಾಡ್ಬೇಕು? ಬದುಕಿರ್ಬೇಕಾ ಸಾಯ್ಬೇಕಾ? ಅವ್ನ್ ನಿಮ್ಮೇಲಿಟ್ಟಿರೋ ನಂಬಿಕೆ ಭಕ್ತಿನ ನೀವ್ ನಿಜವಾಗ್ಲೂ ಗೌರವಿಸೋದಾದ್ರೆ ಅವ್ನ್ ಬಾಳಿಗೆ ಒಂದ್ ಬೆಳಕನ್ ಕೊಡಿ. ನಾನಂತೂ ಬೇರೆ ಯಾರನ್ನು ಮದ್ವೆ ಆಗಲ್ಲ, ತೇಜನೇ ಆಗೋದು. ಅದಾಗ್ಲಿಲ್ಲ ಅಂದ್ರೆ ನಾನ್ ಖಂಡಿತ ಬದುಕಿರಲ್ಲ. ನನ್ ಸಾವಿಗ್ ನೀವೇ ಕಾರಣ ಆಗ್ತೀರಾ. ಮದುವೆ ವಿಚಾರದಲ್ಲಿ ಹೆಣ್ಣು ಏನ್ ತೀರ್ಮಾನ ತಗೋತಾಳೋ ಅದೇ ಅಂತಿಮ. ನಿಮ್ಮ ಮಾತಿಗೆ ಎದುರು ಮಾತಾಡುವಷ್ಟು ಧೈರ್ಯ ನನಗಿಲ್ಲ ಕೊಡ್ರೆ. ಆದ್ರೂ ಒಂದ್ ಹೆಣ್ಣಿನ ತಂದೆಯಾಗಿ ನನಗೂ ಕೆಲವು ಜವಾಬ್ದಾರಿಗಳಿರುತ್ತೆ, ಅದನ್ನ ನಾನು ಮಾಡ್ಲೇಬೇಕಾಗತ್ತೆ. ನಾನ್ ಬಯಸಿದ್ದು ನಿಮ್ಮ ಸಂಬಂಧನ. ನನ್ನ ಮಗಳು ನಿಮ್ಮ ಮನೆ ಸೊಸೆಯಾಗಿ ಬರ್ತಾಳೆ ಅಂತಲೇ ನನ್ನ ಕುಲ ಬಾಂಧವರನ್ನೆಲ್ಲ ಕರೆಸಿದ್ದೀನಿ. ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಕೆಲಸ ಮಾಡು. ತಂದೆ ಯಾರು, ತಾಯಿ ಯಾರು, ಅವನು ಯಾವ ಜಾತಿನೋ ಯಾವ ಕುಲನೋ, ನನ್ನ ಮಗಳು ಕೋಟಿಗಳಿಗೆ ಬಾಳ್ತಾಳೆ. ಆತ ಕೂಲಿ ಮಾಡಿಕೊಂಡು. ಇವತ್ತು ನೀವ್ ಎದ್ದುಗಳಿಗೆ ಚೆನ್ನಾಗಿದೆ ಅಂತ ಕಾಣುತ್ತೆ. ಅವನು ತಂದೆ ತಾಯಿ ಇಲ್ದಿರೋ ಅನಾಥನಲ್ಲ, ಅವನಿಗೆ ನಾನೇ ತಂದೆ, ಇವಳೇ ತಾಯಿ. ಅವನು ನನ್ನ ಕುಲ, ನನ್ನ ಮಗ, ನನ್ನ ಪರಂಪರೆ, ಈ ನಮ್ಮ ವೀರ ಪರಂಪರೆಯ ವಾರಸದಾರ. ನನ್ನ ಸಮಸ್ತ ಆಸ್ತಿಗೆ ಅವನೇ ಯಜಮಾನ. ಇವತ್ತೇ ಲಾಯರ್ನ ಕರೆಸಿ ಬರ್ಸ್ತೀನಿ, ನಿಮ್ ಮಗಳನ್ ಕೊಡ್ತೀರಾ? ಏನೋ ಸಲಿಗೆ ಸಲಿಗೆ ಅನ್ಕೊಂಡಿದ್ದೆ. ಮಾತ್ ಮಾತ್ಕು ತೇಜ ತೇಜ ಅಂದಾಗ ಪ್ರೀತಿ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಪ್ರೀತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ನಾನ್ ಹೆತ್ ಮಗಳೇ ನನ್ನಿಂದ ಬಿಟ್ಟೊಟ್ಟೋದ್ಲು, ಅವಳು ಬೈದನೆ ಅಮ್ಮ ಅಂತ ಕರೆಸ್ಕೊಳಕ್ಕಾಗ್ಲಿಲ್ಲ. ಇನ್ ಯಾವಳ ಹೆತ್ತಿಯವನಿಗೆ ನಾನ್ ಯಾಕೆ ಅಮ್ಮ ಆಗ್ಲಿ, ಅವ್ರು ಬೇಕಾದ್ರೆ ಅಪ್ಪ ಆಗ್ಲಿ. ಯಾಕಂದ್ರೆ ಊರ್ಗೆಲ್ಲ ದೇವ್ರಲ್ವ ಅವ್ರು, ನಮ್ ಕುಲ ನಮ್ ವಂಶ ನಮ್ ಪರಂಪರೆ ನಮ್ ವಾರಸ್ದಾರ. ಅಯ್ಯೋಯ್ಯೋಯ್ಯೋಯ್ಯೋ, ಈ ಮಾತ್ ಕೇಳ್ತಾ ಇದ್ರೆ ನನ್ನ ಹೊಟ್ಟೆಲಿ ಉಳಿ ಕ್ಯೂಡ್ಸಂಗಾಯ್ತಾ ಇದೆ. ಆಸ್ತಿ ಪಾಸ್ತಿ ಎಲ್ಲ ಅವನ ಹೆಸರಿಗೆ ಬಂದ್ಬಿಟ್ಟಾರಂತೆ. ಹೆಂಡತಿಗೇನು ಬೇಡ, ತನಗೇನು ಬೇಡ, ನಾನ್ ನಂಬ್ಕೊಂಡವ್ರಿಗೇನು ಬೇಡ. ಯಾರಪ್ಪನ ಮನೆ ಆಸ್ತಿ ಯಾರ ಅನುಭವಿಸೋದು? ನಿಂತಿರೋದೊಡು ನಸ್ಗುನ್ನಿ ತರ ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ ಮೆತ್ಕಿರೋರ್ನೆಲ್ಲ ನಂಬಾರ್ದು ಅಂತ. ಯಾಕಕ್ಕ ಮಾತಾಡ್ ಬೇರೆಯವ್ರ ಮನಸ್ಸು ನೋಯಿಸ್ತೀಯಾ? ಇವನ್ ತಾಯಿ ಸತ್ ದಿವ್ಸಾನೆ ನಾ ಬೇರೆಲ್ಲಾರು ಹೋಗಿ ಜೀವನ ಮಾಡ್ಬೇಕಿತ್ತು. ನಾನ್ ಇದೀನಿ, ನೀನೆಲ್ಲೂ ಹೋಗ್ಬೇಡ ಅಂತ ಭಾವ ಕರ್ದಿದ್ದಕ್ಕೆ ಬಂದಿದ್ದು. ಎಷ್ಟೇ ಆಗ್ಲಿ, ನಾನ್ ಹೊರಗಿನಿಂದ ಬಂದು ಅಂತಾನೆ, ನಾನ್ ಹೊರಟೋಗ್ತೀನಿ. ನೀನೆಲ್ ಹೋಗ್ ಸಾಯ್ತೀಯ ತಪ್ಲಿ ನನ್ ಮಗನೇ. ಇವತ್ ಒಂದ್ ತೀರ್ಮಾನ ಆಗ್ಬಿಡ್ಬೇಕು, ಇಲ್ಲ ಅವನ್ ಇರ್ಬೇಕು ಇಲ್ಲ ನಾವ್ ಇರ್ಬೇಕು. ಅವನ್ ಇರ್ತಾನೆ ಈ ಮನೇಲಿ, ತೇಜ ಇರ್ತಾನೆ. ಅಂದ್ರೆ ಏನ್ರಿ ನೀವ್ ಹೇಳ್ತಾ ಇರೋದು? ನಾನ್ ಮನೆ ಬಿಟ್ಟು ಹೋಗ್ಬೇಕಾ? ನಾನ್ ಮನೆ ಬಿಟ್ಟು ಹೋಗ್ಬೇಕಾ? ಕಟ್ಕೊಂಡ್ ಹೆಂಡತಿಲಿ ಇರ್ಬೇಕಾದ್ರೆ ಅವನ್ ಯಾವನ ಹೆಚ್ಚಾಗ್ಬಿಟ್ಟ ನಿಮ್ಗೆ? ನಿಂತ್ಕೊಳ್ರಿ, ನನ್ ಪ್ರಶ್ನೆಗೆ ಉತ್ತರ ಕೊಡ್ರಿ. ನಾನ್ ನಿಮ್ ಹೆಂಡತಿ ಅಲ್ವೇನ್ರಿ? ನಾನ್ ನಿಮಗ್ ಸೇವೆ ಮಾಡಿಲ್ವಾ? ಈ ವಂಶಕ್ ನನ್ ಕರ್ಮದಿಂದ ಮಗು ಎತ್ಕೊಂಡಿದ್ದೀನಲ್ರಿ, ನನ್ ಮೇಲ್ ಪ್ರೀತಿ ಇಲ್ವಾ? ಮಾತಾಡ್ರಿ, ಮುಖ ನೋಡ್ ಮಾತಾಡ್ರಿ. ಅವನೇನ್ ಮಾಡ್ದ ಅಂತ ನಿನಗ ಅವನ ಮೇಲೆ ಇಷ್ಟೊಂದು ಕೋಪ? ಅವನೇನು ಮಾಡ್ಲಿಲ್ಲ ರೀ, ಮಾಡ್ತಿರೋದೆಲ್ಲ ನೀವೇ ನೀವೇ. ಮಾತ್ ಮಾತ್ಕು ತೇಜ ತೇಜ ಅಂತ ನನ್ ಹೊಟ್ಟೆ ಉರಿಸ್ತಾ ಇದೀರ. ಎಲ್ಲಾರು ಹೋಗ್ಬೇಕಾದ್ರೆ ಅವನ್ನೇ ಕರ್ಕೊಂಡು ಹೋಗ್ತೀರ, ಮನೇಲಿ ಪ್ರತಿಯೊಂದಕ್ಕೂ ಅವನ್ನೇ ಕೇಳೋಂತೀರ, ಎಲ್ಲದಕ್ಕೂ ಅವನೇ ಅವನೇ ಅವನೇ. ಹಾಗಾದ್ರೆ ನಾನು ಯಾಕಿರ್ಬೇಕು? ನಿಮ್ ಹೆಂಡತಿಯಾಗಿ ನನಗ್ ಬೆಲೆ ಇಲ್ವಾ? ಅವನ್ ಹೇಗೆ ತಂದೆ ತಾಯಿ ಇಲ್ದೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾನೋ, ನಾನು ತಂದೆ ತಾಯಿ ಬಂದು ಬಳಗನೆಲ್ಲ ಬಿಟ್ಟು ಬಂದು ನಿಮ್ ಕೈ ಹಿಡ್ದು ಬದುಕ್ತಾ ಇದೀನಲ್ರಿ. ನೀವು ಅವನಿಗೆ ಕೊಟ್ಟ ಸ್ಥಾನ ನನಗ್ ಕೊಡ್ತಾ ಇಲ್ಲ, ಅವನಿಗೆ ಕೊಟ್ಟ ಪ್ರೀತಿ ನನ್ ಮೇಲಿಲ್ಲ. ಈ ಮನೆಗ್ ನಾನ್ ಯಾರು? ನನ್ ಯಾರು ಹೇಳ್ರಿ, ಹೇಳ್ರಿ, ನನ್ ಯಾರು, ನನ್ ಯಾರು? ಮಚ್ಚೇಟ್ಗಳಿಗೆ ಎಷ್ಟು ಒಲಗೆಗಳಿದೆ ಅಂತ, ಎಷ್ಟು ಗುಂಡಿ ರೇಟ್ಗಳಿದೆ ಅಂತ ನೀನೇ ನೋಡು. ಇದೆಲ್ಲ ನಿನ್ನ ಗಂಡನ ಮಹಿಮೇಲೆ ಇರಬೇಕಾಗಿತ್ತು, ಆದರೆ ಒಂದು ಸೊಳ್ಳೆ ಕಚ್ಚಿದ ಕಲೆನೂ ಕೂಡ ನನ್ನ ಮೇಲಿಲ್ಲ. 18 ವರ್ಷಗಳಿಂದ ನನ್ನ ಪ್ರಾಣಕ್ಕೆ ಕಾವಲಾಗಿದ್ದಾನೆ. ಅವನಿರೋದ್ರಿಂದಾನೆ ನಿನ್ನ ಗಂಡ ಇನ್ನೂ ಜೀವಂತವಾಗಿದ್ದಾನೆ. ಇಲ್ದಿದ್ರೆ ಯಾವತ್ತೋ ಒಂದು ಹೆಣ್ಣಿಗೆ ಜೀವಕ್ಕಿಂತ ಮಾಂಗಲ್ಯ ಮುಖ್ಯ, ಸಂಬಂಧಗಳಿಗಿಂತ ಕುಂಕುಮ ಮುಖ್ಯ. ಬೆವರಲ್ಲಿ ಕುಂಕುಮ ಕರಗೋದ್ರೂ ತನ್ನ ಗಂಡನ ಜೀವಕ್ಕೆ ಎಲ್ಲ ಅಪಾಯ ಆಗುತ್ತೇನೋ ಅಂತ ನರಳ್ತಾಳೆ. ಸದಾ ದೇವರಲ್ಲಿ ತನ್ನ ಗಂಡ ಚೆನ್ನಾಗಿರಬೇಕು ಅಂತ ಬೇಡ್ಕೋತಾಳೆ. ನೀನು ಯಾವತ್ತಾದರೂ ಬೇಡ್ಕೊಂಡಿದ್ರೆ ನಿನ್ನ ಪಾಲಿಗೆ ಇವನೇ ದೇವರು. ನಿನ್ನ ಕುತ್ತಿಗೆಯಲ್ಲಿ ಮಾಂಗಲ್ಯ ಇವತ್ತಂಕ ಉಳ್ಕೊಂಡಿದೆ ಅಂದ್ರೆ ಇವನಿಂದ ಇವನ್ನ ಮನೆಯಿಂದ ಓಡಿಸ್ಬೇಕಾ? 18 ವರ್ಷಗಳ ಹಿಂದೆ ಇವರಪ್ಪ ನನ್ನ ಜೀವನ ಕಾಪಾಡ್ದ, ಅವತ್ತಿಂದ ಇವನು. ಇಂಥವನ್ನ ಮಗ ಅಲ್ಲ ಅಂತೀಯ? ನೀನ್ ಹೆತ್ತು ಮಗ ಇದ್ದಿದ್ರು ಇಷ್ಟು ತ್ಯಾಗ ಮಾಡ್ತಿರ್ಲಿಲ್ಲ. ನಾನ್ ದಿನ ದೇವ್ರ ಪೂಜೆ ಮಾಡಬೇಕಾದ್ರೆ ನಮ್ಮ ಪರಂಪರೆ ನನ್ನ ಜೊತೆಲೇ ಮುಗಿದೋಗುತ್ತಲ್ಲ ಅಂತ ಕೊರಗ್ತಾ ಇದ್ದೆ. ತೇಜ ನಮ್ಮನೆ ಕಾಲಿಟ್ಟಿದ್ದ ಅದು ನನ್ನಿಂದ ದೂರ ಆಗೋಯ್ತು. ನಮ್ಮ ಆಸ್ತಿನೇ ಅಲ್ಲ, ನಾವು 10 ಜನ್ಮ ಎತ್ತಿದ್ರು ಅವನ ಋಣನ ತೀರ್ಸೋಕ್ಕಾಗಲ್ಲ. ಯಾವುದೇ ಶಕ್ತಿಯಿಂದನೂ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕಾಗಲ್ಲ. ಹಾಗೇನಾದ್ರೂ ಒಂದ್ ವೇಳೆ ಆದ್ರೆ
ಅವತ್ತೇ ಈ ವರದಿ ಒಡೆದ ಸಾವು. ಬಂದಾಗಿಂದನೂ ನಿಮ್ಮೆಲ್ಲರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಏನೇನು ಅಪೇಕ್ಷಿಸ್ಕೊಂಡಿಲ್ಲ, ಬಂದಿಲ್ಲ ಅಮ್ಮ. ನನಗೆ ಮದುವೆ ಆಗಲಿ ಆಸ್ತಿ ಆಗಲಿ ಆಗ್ಬೇಕು ಹೇಳಿ, ಅದನ್ನ ಇಟ್ಕೊಂಡು ನಾನೇನು ಮಾಡ್ಲಮ್ಮ? ಅಪ್ಪಾಜಿಗಿಂತ ದೊಡ್ಡ ಆಸ್ತಿ ನನಗೆ ಪ್ರಪಂಚದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. 18 ವರ್ಷದಿಂದ ನಿಮ್ಮ ಕೈ ತೊ ತಿನ್ಕೊಂಡು ಬೆಳ್ಕೊಂಡು ಬಂದಿದ್ದೀನಮ್ಮ. ನಿಮಗೆ ನೋವು ಯಾಕೆ ಕೊಡಲಿ ಹೇಳಿ? ನನ್ನಿಂದ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ. ನಾನು ನಿಮ್ಮ ಮಗನಲ್ಲದೆ ಇರ್ಬೋದು, ನನಗೆ ನೀವು ತಾಯಿನೇ. ಮದ್ವೆ ಅನ್ನೋದು ನನ್ನ ಸ್ವಂತ ವಿಷಯ. ಜೀವನವೆಲ್ಲ ಯಾರ ಜೊತೆ ಸಂಸಾರ ಮಾಡ್ಬೇಕು ಅಂತ ನಿರ್ಧಾರ ತಗೋಬೇಕಾದಳು ನಾನು. ಅದು ಸರಿ. ಇಂಥವನ್ನೇ ಮದ್ವೆ ಆಗ್ಬೇಕು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ನಮ್ಮ ಅಪ್ಪ ಹೇಳ್ತಾನೆ, ಯಾವನು ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ, ನಾನು ಅವನ ಮದ್ವೆ ಆಗ್ಬೇಕಂತ. ಯಾಕಾಗ್ಬೇಕು? ಅವನು ಸಾಫ್ಟ್ ಆಗಿ ಇರ್ತಾನೆ, ಯಾರಾದ್ರೂ ನನ್ನನ್ನು ಮುಟ್ಟಕ್ ಬಂದ್ರೆ ಕರ್ಕೊಂಡು ಹೋಗು ಸ್ವಾಮಿ ಅಂತ ಕಳಿಸ್ಬಿಡ್ತಾನೆ. ಕಷ್ಟ ಯಾಕೆ ಅಂತ? ನಮ್ ತೇಜ ಹಾಗ ಸುಮ್ನೆ ನೋಡಿದ್ರೆ ಸಾಕು, ಸುಸ್ಸು ಬಂದ್ಬಿಡುತ್ತೆ. ಅಂತ ಹುಡುಗ ಗಂಡನಾಗ್ಬೇಕು ಅಂತ ಎಲ್ಲ ಹುಡುಗಿರು ಆಸೆ ಪಡ್ತಾರೆ, ನಾನು ಹಾಗೇನೆ. ಅಲ್ಲಿಗೆ ಗಂಡು ಮೂಟೆ ಕಟ್ಕೊಂಡು ಸೀದಾ ಬಂದ್ಬಿಡ. ನಾನು ಬರ್ಬೇಕಾಯ್ತು. ನಮ್ ಮಾವ ಒಪ್ಕೊಂಡ ಮೇಲೆ ಜಗತ್ತೇ ಒಪ್ಕೊಂಡಂಗೆ. ಮಾವಯ್ಯ, ವಾಟ್ ಅ ಲುಕ್! ಟೈಗರ್ ನೀವು, ಟೈಗರ್! ನಂಗೆ ಆಶೀರ್ವಾದ ಮಾಡಿ. ನನ್ ರೂಮಲ್ಲಿದೆ, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ವಾ, ಅದೇ ಅಲ್ಲಿ 24 hours ಹಾಟ್ ವಾಟರ್ ಬರುತ್ತೆ ಅಲ್ವಾ? ಅಮ್ಮ ತಾಯಿ, ಎಲ್ಲ ರೂಮಲ್ಲೂ ಗೀಜರ್ ಇದೆ, ಹೋಗಮ್ಮ. ನಾನು ಫ್ರೆಶ್ ಆಗ್ಬೇಕು, ರೂಮ್ಗೆ ಹೋಗಿ ಬರ್ತೀನಿ. ಗಂಗಾಧರ ಭವ, ಅವ್ರ ತಂದೆಗೆ ಫೋನ್ ಮಾಡು. ಸರಿ ಭವ. ಹೌದು, ಎಷ್ಟು ವರ್ಷದ ಮನೆ ಇದು? 100-120 ವರ್ಷದ ಮನೆ. ಅವಾಗ ತಾವೇನು ಓದ್ತಾ ಇದ್ರಿ? ಸಾರಿ, ಅವಾಗಿನ ತಾವ್ ಮ್ಯಾನುಫ್ಯಾಕ್ಚರೇ ಆಗಿರ್ಲಿಲ್ಲ. ಹೆಸರು ರಂಗ, ತೇಜನ ಶಿಷ್ಯ. ಈ ಬ್ಯಾಗ್ ತಗೊಂಡು ರೂಮಲ್ಲಿ ಇಡು. ಓ, ರಾಗಿ ರೊಟ್ಟಿ ನಿಮ್ಗಿಷ್ಟನಾ? ನನಗಂತೂ ತುಂಬಾ ಇಷ್ಟ. ಆದ್ರೆ ಈ ಕಾಂಬಿನೇಷನ್ ಚೆನ್ನಾಗಿಲ್ಲ. ಇದಕ್ಕೆ ನಾಟಿ ಕೋಳಿನ ತೆಳ್ಳಗ್ ಮಾಡಿಸಿ ಸಣ್ಣದ ಕೊಬ್ಬರಿ ಹೆಚ್ಚಾಕಿ ನೆನೆಸಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ. ಮಾವಯ್ಯ, ತೇಜ ಎಲ್ಲಿ ಕಾಣಿಸ್ತಾ ಇಲ್ಲ? ತೇಜ ಅಪ್ಪಾಜಿ ಬಾರೆ ಅಲ್ಲಿ. ನನ್ ತಿಂಡಿ ಆಯ್ತಾ ಅಪ್ಪಾಜಿ? ನನ್ ಬಾರೆ ಇಲ್ಲಿ. ಕೂತ್ಕೋ. ಕೂತ್ಕೋ. ಇಡ್ಲಿ ತಿನ್ನ ಉಂಟು. ಯಾಕೆ ಸ್ವಾಮಿ, ಏನಾಯ್ತಾ?
ಯಾಕೆ ಇಷ್ಟೊಂದು ಬೈರ್ತಾ ಇದ್ದೀರಾ? ಏನ್ ಕಾರಣ? ಎಲ್ಲ ಚೆನ್ನಾಗಿದೆ ತಾನೆ? ಅಯ್ಯೋ, ಅದ್ ಏನ್ ಸನ್ನೆ ಮಾಡ್ತೀರಾ? ನಿಮ್ಮೂರ್ ಭಾಷೆ ನಮ್ಗೆ ಅರ್ಥ ಆಗಲ್ಲ ಬಿಡಿ ಸಮಯ. ನನ್ನೆದ್ರಿಗೆ ಕೂತ್ಕೊಳ್ತೀರಾ? ನನ್ನೆದ್ರಿಗೆ ಕಾರ್ಪೊರೇಟರ್ ಆಗೋದಕ್ಕೂ ಯೋಗ್ಯತೆ ಇಲ್ದೇ ಇರೋ ನಿಮ್ಮನ್ನ ಎಂಬಲ್ಲಿ ಎಂಪಿ ಮಾಡಿದ್ದೀನಿ. ನೀವೆಲ್ಲ ಸೇರಿ ನನಗೆ ಆ ಜಮೀನ್ ಕೊಡಿಸೋದಕ್ಕಾಗಿಲ್ಲ. ಆ ದುಡ್ಡಿನ ಮೇಲೆ ನನಗಾಸೆ ಇಲ್ಲ. ನನ್ನ ದುಡ್ಡೇ 12 ತಲೆಮಾರ್ಗಾಗುತ್ತೆ. ಆದ್ರೆ ಆ ಭೂಮಿ ರೈತರ ಭೂಮಿ. ನಮ್ಮಪ್ಪನಿಗೆ ಆ ಭೂಮಿ ಮೇಲೆ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ತನ್ನ ಪ್ರಾಣನೇ ಬಲಿ ಕೊಟ್ಟ. ಅದೇ ಭೂಮಿನ ನಾನು ಮತ್ತೆ ಪಡ್ಕೋಬೇಕು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಆಗ್ಲಿ. ಸಾಹೇಬ್ರೆ, ಚಿಂತೆ ಮಾಡ್ಬೇಡ್ರಿ, ನಿಮ್ ಕೆಲ್ಸ ಆಗೇ ಆಗತ್ತೆ. ನಾವಿಲ್ವಾ, ಈ ಸರ್ಕಾರನೇ ನಮ್ದು. ಆ ಗೌಡ ಏನು ಮಾಡಕ್ಕಾಗಲ್ಲ. ಏನಾಯ್ತು? ನೀವಿದ್ದು ಊರಲ್ಲಿ ನಾವೆಲ್ಲರೂ ಅನಾಥ ಆಗ್ಬಿಟ್ಟಿದ್ದೇವ್ರು. ವಿಷಯ ಏನಂತ ಹೇಳಿ. ದೇವ್ರೆ, ಗೌರ್ಮೆಂಟ್ ನವರು ನೋಟಿಸ್ ಕಳ್ಸವ್ರೆ, ಅವ್ರಿಗೆ ನಮ್ ಜಮೀನ್ ಎಲ್ಲ ಬಿಟ್ಕೊಡ್ಬೇಕಂತ ದೇವ್ರೆ. ಅದೆಂತ ಬ್ಯಾಟ್ರಿ ಕಟ್ತಾರಂತೆ. ಜಮೀನ್ ಎಲ್ಲ ಅವ್ರಿಗೆ ಬಿಟ್ಕೊಟ್ಟು ಮಕ್ಳು ಮರಿನ ಇಟ್ಕೊಂಡು ನಾವ್ ಹೆಂಗ್ ಜೀವನ ಮಾಡ್ಬೇಕು ದೇವ್ರು? ಆ ಚಿಂತೆ ನಿಮಗ್ ಬೇಡ. ನಮ್ಮ ಪರಂಪರೆ ಕಡೆ ರಕ್ತ ಇರೋವರೆಗೂ ನಿಮ್ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಧೈರ್ಯವಾಗಿ ಹೋಗಿ. ರೈತ ಬಾಂಧವರೇ, ಸೋದರ ಸೋದರಿಯರೇ, ಇವತ್ತು ನಿಮ್ಮ ಭೂಮಿಯನ್ನ ಕೈಗಾರಿಕೋದ್ಯಮಕ್ಕೆ ಕೊಟ್ಟು ಈ ದೇಶದ ಪ್ರಗತಿಗೆ ನೀವು ಸಹಾಯ ಮಾಡಿದ್ದೀರಾ. ನಿಮ್ಮ ಉಪಕಾರವನ್ನ ಸರ್ಕಾರ ಕೃತಜ್ಞತೆಯಿಂದ ನೆನೀತಾ ಇದೆ. ಇನ್ಸ್ಪೆಕ್ಟ್ರೆ, ಹೇಗಾದ್ರೂ ಗೋಲಿಬಾರ್ ಮಾಡಿಸಿ. ಆ ಗಲಾಟೆಲಿ ಈ ವರದೆ ಗೌಡನ ಶೂಟ್ ಮಾಡಿ ಬಿಸಾಕಿ. ನಿಮ್ಗೆ 5 crore ಸಿಗುತ್ತೆ. 5 crore. ಅವ್ರದ್ದೊಂದು ರೋಮಕ್ಕೆ ಗುಂಡು ತಾಗಿದ್ರು ಇಡೀ ಕರ್ನಾಟಕನೇ ಹೊತ್ತಿ ಉರಿಯುತ್ತೆ. ತೇಜ, ಏನ್ರಿ ಮಾಡ್ತಾ ಇದ್ದೀರಾ? ಅದೆಲ್ಲ ಸರ್ಕಾರದ್ದು. ಜನಗಳಿಂದ ಸರ್ಕಾರ, ಜನಗಳಿಗೋಸ್ಕರ ಸರ್ಕಾರ ಇರಬೇಕು, ಅವ್ರ ವಿರುದ್ಧ ಅಲ್ಲ. ರೇ, ನಾವ್ ಈ ರೈತರ ಭೂಮಿ ತಗೊಂಡು ಕ್ರಿಕೆಟ್ ಗ್ರೌಂಡ್, ಕಬಡ್ಡಿ ಗ್ರೌಂಡ್, ಕ್ಲಬ್, ಪಬ್ ಕಟ್ಟಿಸ್ತಾ ಇಲ್ಲ, ಒಂದು ದೊಡ್ಡ ಫ್ಯಾಕ್ಟ್ರಿನ ಕಟ್ಟಿಸ್ತಾ ಇದೀವಿ. 1000 ಜನಕ್ಕೆ ಕೆಲಸ ಸಿಗುತ್ತೆ. ಇವ್ರು ಮೋತಿಲಾಲ್ ಗುಜರಾತ್ನವರು, ಈ ಕಂಪನಿ ಮಾಲೀಕರು. ನಿಮ್ಮವರೆಲ್ಲರೂ ಈ ಕಂಪನಿ ಕೆಲಸ ಮಾಡಬಹುದು. ಈ ಭೂಮಿನ ಕೊಡ್ತೀವಿ ಅಂತ ಯಾರು ಹೇಳಿದ್ದು? ಕೊಡಿ ಅಂತ ಯಾರು ಕೇಳಿದ್ದು? ಅಲ್ಲೆಲ್ಲ ಕೂತ್ಕೊಂಡು ಸೈನ್ ಮಾಡ್ಬಿಡೋದಲ್ಲ, ಈ ಜಾಗಕ್ಕೆ ಬಂದು ಇಲ್ಲಿ ಏನೇನ್ ತೊಂದರೆ ಆಗ್ಬೋದು ಅಂತ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಬೇಕು. ರೇ, ಎಲ್ಲ ಪರಿಶೀಲನೆ ಮಾಡಿ ಸೈನ್ ಹಾಕಿರೋದು, ಅದೇನು ಅಂತ ಮಾತಾಡ್ತೀರಿ? ಏನು ಅಪ್ಪಾಜಿ ಮಾತಾಡ್ತಾ ಇದ್ರೆ ತಾನೆ ಕೇಳಿಸ್ಕೊ. ಮಧ್ಯದಲ್ಲಿ ಉಸಿರಾಡಿದ್ರೆ ನನ್ನ ಮಗನ ಯಾರಂತ ನೋಡಲ್ಲ, ಅಡ್ಡ ದಿಂಡ ಸೇಳಾಕ್ಬಿಡ್ತೀನಿ. ಫ್ಯಾಕ್ಟ್ರಿ ಕಟ್ಟಕ್ಕೆ ಬೇಕಾದಷ್ಟು ಜಾಗಗಳಿದೆ, ಅಲ್ಲೋ ಕಟ್ಟಿ. ಈ ಕೃಷಿ ಭೂಮಿನೇ ಬೇಕಾ ನಿಮಗೆ? ಪ್ರತಿಯೊಬ್ಬ ರೈತನು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳಿಗಿಂತ ಈ ಭೂಮಿ ಜೊತೆ ಸಂಬಂಧ ಇಟ್ಕೊಂಡಿರ್ತಾನೆ. ಈ ತಾಯಿನ ನಂಬಿಕೊಂಡು ಅವನ್ನೆಲ್ಲ ಸಾಲ ಮಾಡಿ ತನ್ನ ಮಕ್ಕಳನ್ನ ಓದಿಸ್ಬೇಕು, ಅವರಿಗೆಲ್ಲ ಮದುವೆ ಮಾಡಬೇಕು ಅಂತ ಕನಸ್ಕೊಂಡಿರ್ತಾನೆ. ಇಂಥ ಭೂಮಿನ ನೀವು ಬಲವಂತವಾಗಿ ಕಿತ್ಕೊಂಡ್ರೆ ಅವನೇನ್ ಮಾಡ್ಬೇಕು? ನೀವು ಕೊಡೋ ಹಣನ ಅವನ್ ಖರ್ಚು ಮಾಡ್ಕೋತಾನೆ, ವ್ಯವಸಾಯನ ಮರಿತಾನೆ, ಅವನ್ ಜೀವನ ಹಾಳು ಮಾಡ್ಕೋತಾನೆ. ಫ್ಯಾಕ್ಟ್ರಿ ಕಟ್ತೀನಿ ಅನ್ನೋ ನೆಪದಲ್ಲಿ ರೈತರನ್ನ ಸರ್ವನಾಶ ಮಾಡ್ತಿದ್ದೀರಾ. ನೀವು 1000 ಫ್ಯಾಕ್ಟ್ರಿ ಕಟ್ಬೋದು, ಲಕ್ಷಾಂತರ ಕಾರ್ಮಿಕರಿಗೆ ಕೆಲಸ ಕೊಡ್ಬೋದು, 100 ವಸ್ತುಗಳನ್ನ ತಯಾರು ಮಾಡ್ಬೋದು. ಆದ್ರೆ ನೀವೆಲ್ಲ ಸೇರಿ ಒಬ್ಬ ರೈತನ ಹುಟ್ಟಾಕ್ತೀರಾ? ರೈತನ ತಯಾರು ಮಾಡೋ ಮಿಷಿನ್ನು ಈ ಜಗತ್ತಲ್ಲೇ ಯಾರು ಕಂಡಿಡ್ದಿಲ್ಲ. ನಮ್ಮ ದೇಶದಲ್ಲಿ ಇವತ್ತು 28% ರೈತರು ನಿಮ್ಮಂತ ಹಣದಾಯಿಗಳಿಗೆ ತಮ್ಮ ಜಮೀನನ್ನು ಬಿಟ್ಕೊಟ್ಟು ಬೀದಿಲ್ ಬಿದ್ದಿದ್ದಾರೆ. ಹೀಗೆ 10 ವರ್ಷ ಮುಂದುವರೆದ್ರೆ
ನಮ್ಮ ದೇಶದಲ್ಲಿ ರೈತರನ್ನ ದುರ್ಬೀನ್ ಹಾಕೊಂಡು ಹುಡುಕ್ಬೇಕಾಗತ್ತೆ. ನಿಮ್ಗೆ ರೈತರ ಭೂಮಿಲಿ ರಸ್ತೆ ಮಾಡಬೇಕು, ಫ್ಯಾಕ್ಟರಿ ಕಟ್ಟಬೇಕು, ವಿಮಾನ ನಿಲ್ದಾಣ ಕಟ್ಟಬೇಕು. ಬೇರೆ ಯಾವುದು ನಿಮ್ ಕಣ್ಣು ಕಾಣಲ್ಲ. ಅಕಸ್ಮಾತ್ ಇದನ್ನೇನಾದ್ರೂ ಅವನ್ ಕೇಳಿದ್ರೆ ಅವನ ಮೇಲೆ ಕೇಸ್ ಹಾಕ್ತೀರಾ, ಲಾಠಿ ಚಾರ್ಜ್ ಮಾಡಿಸ್ತೀರಾ, ಗುಂಡಿಟ್ಕೊಳ್ತೀರಾ. ನಿಮಗೆ ಜನ್ಮ ಕೊಟ್ಟ ಪವಿತ್ರವಾದ ತಾಯಿ ಸ್ಥಾನ ರೈತನಿಗೂ ಇದೆ. ಇವನು ಬೆಳೆದ್ ಕೊಡ್ತಾನೆ, ಅವಳು ಬೇಯಿಸ್ಕೊಡ್ತಾಳೆ. ಬೆಳೆಯವನೇ ಇಲ್ಲ ಅಂತ ಅಂದ್ಮೇಲೆ ಬೇಯಿಸೋರ್ಗೆ ಎಲ್ಲಿಂದ ರೀ ಬರಬೇಕು? ನಿಮ್ ಸ್ವಾರ್ಥಕ್ಕೋಸ್ಕರ ಗಿಡ ಮರನೆಲ್ಲ ಕಡಿದು ನಾಶ ಮಾಡ್ತೀರಾ? ನಿಮ್ ಯೋಗ್ಯತೆಗೆ ಒಂದು ಗಿಡ ನೆಡಕಾಗತ್ತೇನ್ರಿ? ಪ್ರಕೃತಿನ ನಾವು ಕಾಪಾಡಿದ್ರೆ ಮಾತ್ರ ಅದ ನಮ್ಮನ್ನು ಕಾಪಾಡುತ್ತೆ, ಇಲ್ಲ ಅಂದ್ರೆ ಮನುಕುಲನೇ ನಾಶ ಆಗ್ಬಿಡುತ್ತೆ. ರೇ ಮಂತ್ರಿ ಸಾಹೇಬ್ರೆ, ಇಲ್ಲೇ ಹುಟ್ಟಿ ಬೆಳೆದು ತಿಂದು ತೇಗಿ ಓಟ್ ಹಾಕಿಸ್ಕೊಂಡಿರೋ ನೀವು ಯಾವನ ಪರಕೀಯನಿಗೆ ಈ ಮಣ್ಣನ್ನ ಮಾರಕ್ ಹೊರಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅದೇನ್ರಿ ಮಣ್ಣು ಮಣ್ಣು ಅಂತ ದೊಡ್ಡದಾಗಿ ಗಂಟು ಹರ್ಕೊಂತಾ ಇದ್ದೀರಾ? ಏನಿದಾರೆ ಈ ಮಣ್ಣಲ್ಲಿ? ನನ್ನನ್ನು ಸಹಿಸ್ಕೊತೀನಿ, ಈ ಮಣ್ಣನ್ನ ಅಂದ್ರೆ ಸಾಯಿಸ್ಬಿಡ್ತೀನಿ. ಐ ಏನೇ ಆಗುತ್ತೆ ನಿನಗೆ, ಏನೇ ಆಗುತ್ತೆ ಈ ಮಣ್ಣನ ಬಗ್ಗೆ? ಈ ಮಣ್ಣಲ್ಲಿ ಹುಟ್ಟಿದ ಯಾವುದೇ ಮನುಷ್ಯನು ಇದನ್ನ ಪೂಜಿಸ್ಲೇಬೇಕು. ಇದು ತಪೋಭೂಮಿ, ಇಡೀ ನಮ್ಮ ಪರಂಪರನೆ ಈ ಮಣ್ಣನ್ನು ಆರಾಧಿಸ್ತಾ ಬಂದಿದೆ. ಈ ಮಣ್ಣಿಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಿ ಹೊರತು ಒಂದು ಇಂಚು ನಿಮ್ಮಂತ ಪಾಪಿಗಳಿಗೆ ಬಿಟ್ಕೊಡೋದಿಲ್ಲ. ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು, ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು, ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು, ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು, ಜನಿಸುವ ಮನುಜನೇ ಕನ್ನಡ ಮಣ್ಣಲಿ ಸ್ವರ್ಗವ ಕಾಣುವೆ, ನನ್ನ ಈ ಮಣ್ಣಲಿ ಪುಣ್ಯದ ಮಣ್ಣಲಿ. ನನ್ನ ಮಣ್ಣಿದು ನನ್ನ ಮಣ್ಣಿದು ಮಗಳು, ಹರಿಯ
ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ ಕೋಲಾರ ಕೈವಾರ ಕೋಲೆ ಚುಮುಕಿ ಮೂಗುತಿಯು ಇದ್ದರೆ ಬದುಕು ನೀ ನನ್ನ ಈ ಮಣ್ಣಲ್ಲಿ ಮಡಿದರು ಕನ್ನಡ ಮಣ್ಣನ್ನು ರಕ್ಷಿಸಲು ನೆತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ ವೀರ ಮರಣವ ಹೊಂದಿದರು ರಕ್ಷಣೆ ಕಾಯಕದೆ ಹಗಲಿರುಳೆನ್ನದೆ ಶ್ರಮಿಸಿದರು ರಾಖಿ ಬೂಟಿನ ಒದೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು ಅವಮಾನ ಅದೆ ಬಹುಮಾನ ಎಂದರು ಕನ್ನಡ ಸಿಂಹಗಳು ಅಳಿದರು ಕನ್ನಡ ಉಳಿದರು ಎದೆಯನೇ ಸೀಳು ನೀ ಹರಿವುದು ಕನ್ನಡ ಹೋಗರೆವುದು ಕನ್ನಡ ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ಕ್ಷಮಿಸಿ ಬೈರೇಗೌಡ್ರೆ ವರದೇಗೌಡರು ಒಬ್ಬ ವ್ಯಕ್ತಿಯಲ್ಲ ಒಂದು ದೊಡ್ಡ ಶಕ್ತಿ ಆ ಶಕ್ತಿನ ಎದುರಿಸೋ ಧೈರ್ಯ ಸರ್ಕಾರಕ್ಕಿಲ್ಲ ನನ್ನಿಂದ ಈ ಆರ್ಡರ್ನ ಪಾಸ್ ಮಾಡೋಕ್ಕಾಗಲ್ಲ ಏನ್ರಿ ಎಫ್ಐಆರ್ ಬುಕ್ ಖಾಲಿ ಇದೆ ಸರ್ ಈ ಊರಲ್ಲಿ ಕುಡಿಯೋರಿಲ್ಲ ಕಾರ್ಡ್ ಸಾಡೋರಿಲ್ಲ ಸೋಮಾರಿಗಳಂತೂ ಇಲ್ಲವೇ ಇಲ್ಲ ಅಂದಮೇಲೆ ಅಪರಾಧ ಎಲ್ಲಿಂದ ಜರುಗುತ್ತೆ ಸರ್ ಆದ್ರೆ ಕೊಲೆಗಳು ಮಾತ್ರ ನಡೀತಾನೆ ಇವೆ ಸಾಲು ಸಾಲು ಕೊಲೆಗಳಾಗ್ತಾ ಇದ್ರು ಎಫ್ಐಆರ್ ಆಗಿಲ್ಲ ಯಾಕೆ ಸಾಯ್ತಿರೋರ್ಯಾರು ಸಾಯಿಸ್ತೋರ್ಯಾರು ಗೊತ್ತಿದ್ರು ಕೇಸ್ ಇಲ್ಲ ಎಫ್ಐಆರ್ ಇಲ್ಲ ಯಾಕೆ ವರದೇಗೌಡ ತೇಜ ಇಬ್ರು ಒಂದು ಸರ್ಕಾರನ ನಡೆಸ್ತಾ ಇದ್ದಾರೆ ನೀವು ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದೀರಾ ಯಾಕ್ರೆ ಅರೆಸ್ಟ್ ಮಾಡಿಲ್ಲ ನೀವು ಅವ್ರನ್ನ ಸರ್ ಅವ್ರ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಬೇಡಿ ಸರ್ ಗೌಡ್ರು ದೇವ್ರು ಸರ್ ಶಡಪ್ ನಿಮಗೆ ಸರ್ಕಾರ ಸಂಬಳ ಕೊಡುತ್ತಾ ಆ ಗೌಡ್ರು ಕೊಡ್ತಾರಾ ಅವರು ಲಂಚ ಕೊಟ್ಟು ಯಾರನ್ನು ಕೊಂಡ್ಕೊಳ್ಳ ನಾಡಿನ ಜನತೆನೇ ಅವರ ದಾಸರಾಗಿದ್ದಾರೆ ಸರ್ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಕ್ರಿಮಿನಲ್ಸ್ ಎಲ್ಲ ಹೋಗ್ಲಿ ಹೋಗ್ಲಿ ಅವ್ರನ್ನ ಕೆಡಿಸ್ತಾ ಇರೋರೆ ನೀವು ನಿಮ್ಮಂತವ್ರನ್ನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು ಬಟ್ ನನ್ನನ್ನು ಕೊಂಡ್ಕೊಳಕ್ಕಾಗಲ್ಲ ಹೇ ವಾಟ್ ಹ್ಯಾಪನ್ ನಾವು ಯೂನಿಫಾರ್ಮ್ ಹಾಕೊಂಡು ದೇವಸ್ಥಾನದ ಒಳಗೆ ಹೋಗಲ್ಲ ಸರ್ ಅದು ನಮ್ಮ ದೇವರಿಗೆ ಅವಮಾನ ನೀವು ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು ಚಿಂತೆ ಇಲ್ಲ ವಾಟ್ ನಾನ್ ಸೆನ್ಸ್ ಯಾರ್ರಿ ಅವರು ಕಮಿಷನರ್ ಸಾಹೇಬರು ಯೂನಿಫಾರ್ಮ್ ಹಾಕೊಂಡೆ ಒಳಗಡೆ ಬಂದ್ಬಿಟ್ಟವ್ರೆ ಹೇಳಿದ್ವಿ ಕಮಿಷನರ್ ಕೇಳಿಲ್ಲ ಕಟ್ಕೊಂಡಿರೋದನ್ನ ಅಲ್ಲೇ ಬಿಟ್ಬಿಟ್ಟು ಒಳಗೆ ಬಂದು ಕೂತ್ಕೊಳ್ಳಿ ತೇಜಲ್ಲಿ ಏನ್ ನಡೀತಾ ಇದೆ ಈ ಊರಲ್ಲಿ ಒಬ್ಬ ರಾಜಕಾರಣಿ ಅಧಿಕಾರಿ ಊರೊಳಗೆ ಬರೋ ಹಾಗಿಲ್ಲ ಬರೋಕೆ ಹೆದರ್ತಾರೆ ನಮ್ಮ ಪೊಲೀಸ್ನವರು ಯೂನಿಫಾರ್ಮ್ ಬಿಚ್ಚಿಟ್ಟು ಬರ್ತಾರೆ
ಐ ಅವ್ರು ಮಾತಾಡ್ತಿದಾರ ತಾನೆ? ಏನ್ರಿ ಹೆದರ್ಸ್ತಿದ್ರಾ? ನಮ್ ಗೌಡರು ಯಾರನ್ನು ಹೆದರ್ಸಲ್ಲ, ಯಾರಿಗೂ ಗೌರವ ಕೊಡಿ ಅಂತಾನು ಕೇಳಲ್ಲ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಗೌಡರು ಇರ್ತಾರೆ, ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಗೌಡರು ಇರ್ತಾರೆ, ಎಲ್ಲಿ ಜನ ಕಂಡೀರ್ ಹಾಕ್ತಾರೋ ಅಲ್ಲಿ ಗೌಡರು ಇರ್ತಾರೆ, ಎಲ್ಲಿ ಸಮಸ್ಯೆಗಳಿರ್ತಾವೋ ಅಲ್ಲೆಲ್ಲಾ ನಮ್ ಗೌಡರು ಇರ್ತಾರೆ. ಅದಕ್ಕೆ ಎಲ್ರು ಅವರನ್ನ ದೇವರ ಹಾಗೆ ಕಾಣ್ತಾರೆ. ಅನ್ಯಾಯ, ಸಮಸ್ಯೆ, ಕಣ್ಣೀರು ಇದನ್ನೆಲ್ಲ ಸರಿಪಡಿಸೋಕೆ ಸರ್ಕಾರ ಇದೆ. ಯಾಕ್ರಿ ಬೇಕು ನಿಮ್ಗೆ? ಯಾರು ಕೊಟ್ಟರು ನಿಮ್ಗೆ ಅಧಿಕಾರ? ನಿಮ್ ಸರ್ಕಾರ ಜನರ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ರೆ ಇವ್ರಿಗೆ ಯಾವ ಕೆಲಸನೂ ಇರೋದಿಲ್ವಲ್ಲ. ಒಬ್ಬ ತಹಶೀಲ್ದಾರ್ ಹತ್ರ ಒಂದೇ ಒಂದ್ ಸಹಿ ಮಾಡಿಸೋಕೆ ಒಂದು ತಿಂಗಳಲ್ಲಿ ಬೇಕಾಗುತ್ತೆ, ಮೇಲೆ ಅದೇನೋ ಕೊಡಬೇಕಾಗುತ್ತೆ. ಒಬ್ಬ ದಿನಗೂಲಿ ನೌಕರ ಒಂದು ಸಹಿಗೋಸ್ಕರ ಒಂದು ತಿಂಗಳು ಅಲಿತಿದ್ರೆ ಅವನ ಮನೆ ಜೀವನ ನಡೆಯೋದಾದ್ರೆ ಹೇಗೆ ಸಾಹೇಬ್ರೆ? ಅದೇ ಕೆಲಸನ ನಮ್ ಗೌಡರು ಒಂದೇ ನಿಮಿಷದಲ್ಲಿ ಮಾಡಿಸ್ಕೊಡ್ತಾರೆ. ಒಬ್ಬ ರೈತನ ಜಮೀನ ಒದ್ದ ಕಸ್ಕೋತಾರೆ, ಹೆಣ್ಮಕ್ಳು ನೀರ್ ತರಕ್ ಹೋದ್ರೆ ಹೊತ್ಕೊಂಡು ಹೋಗಿ ಕೆಡಿಸ್ಬಿಡ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಅಂತ ಸಮಯದಲ್ಲಿ ನೀವು ಬಂದು ಕಾಪಾಡಲ್ಲ ಸಾಹೇಬ್ರೆ? ಮುಖ್ಯವಾಗಿ ಪ್ರತಿಯೊಬ್ಬ ರೈತನು ತನ್ನ ಸ್ವಂತ ಜಮೀನಲ್ಲಿ ದುಡಿತಾನೆ, ತಿಂತಾನೆ, ಯಾರು ಯಾರ ಹತ್ರ ಜೀತ ಮಾಡ್ತಿಲ್ಲ. ಅಂದ್ರೆ ಗೋಂಡಾಗಿರಿ ಮಾಡ್ಕೊಂಡು ಅವ್ರು ಇವ್ರನ್ನ ಹೆದರ್ಸ್ಕೊಂಡು ನೀವೇ ಒಂದು ರಾಜ್ಯ ನಡೆಸ್ತಾ ಇದ್ರೇನ್ರಿ? ರೀ ಅವ್ರಿಗೇನಾಗ್ಬೇಕು ಕೇಳ್ರಿ. 21 ವರ್ಷದಿಂದ 100 ಕೊಲೆ ಮಾಡಿದಿರಾ ಮಾಡಿಸಿದಿರಾ, ಒಂದೇ ಒಂದು ಕೇಸ್ ಇಲ್ಲ. ಇದಕ್ಕೆಲ್ಲ ಯಾರು ಹತ್ರ ಹೇಳ್ತಾರೆ? 100 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ಬ ಕೆಟ್ಟವನ್ ಸತ್ರೆ ನನ್ ದೃಷ್ಟಿಲ್ ಅದು ತಪ್ಪಲ್ಲ. ರೀ ಸಾಯಿಸೋಕ್ ನೀವ್ಯಾರ್ರಿ? ಪೊಲೀಸ ಮಿಲ್ಟ್ರಿನ? ನಾನ್ ಸುಮ್ನೆ ಬಿಡೋದಿಲ್ಲ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಈಗ ಅವ್ರಿಗೆ ಹೋಗಕ್ ಹೇಳು. ಸರಿ ಬಾಬು. ಸಾಕ್ಷಿ ಏನಾದ್ರು ಸಿಕ್ಕಿದ್ರೆ ಹಿಡ್ಕೊಂಡ್ಬರಕ್ ಕೇಳು. ಎವಿಡೆನ್ಸ್ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತಪ್ಪಿಸ್ಕೊಳಕ್ ಆಗಲ್ಲ ಗೌಡ್ರೆ, ಖಂಡಿತ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ಶೋರ್. ಸರ್ ತೇಜ. ದಯವಿಟ್ಟು ಅವನ ಹತ್ರ ಏನು ಮಾತಾಡ್ಬಿಡಿ ಸರ್. ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು, ಮಂಗಳಾರತಿ ತೀರ್ಥ ತಗೋಬೇಕು, ಬೇಡ್ಕೊಳಕ್ಕೆ ಏನಾದ್ರೂ ಇದ್ರೆ ಬೇಡ್ಕೋಬೇಕು, ಅಲ್ಲಿಂದ ಹೋಗ್ತಾ ಇರಬೇಕು, ಮೂರ್ತಿನ ಮುಟ್ಟೋ ಪ್ರಯತ್ನ ಮಾಡಬಾರ್ದು. ಕೈಗಳಿರಲ್ಲ, ಈ ಕಣ್ಗಳಿರಲ್ಲ, ತಲೆನೇ ಇರಲ್ಲ. ನಿನ್ನನ್ನು ನಾನು ಕರೆಸಿರೋದೆ ಇದೊಂದೇ ಕೆಲಸಕ್ಕೆ. ಏನು ಬೇಕಾದ್ರೂ ಮಾಡು, ಆ ಇಬ್ಬರು ಹೆಣನ ನನಗೆ ತಂದುಕೊಡು. ನಿನಗೇನು ಬೇಕು ನಾನು ಕೊಡ್ತೀನಿ. ಖಂಡಿತ ಅವರಿಬ್ಬರನ್ನು ಶೂಟ್ ಮಾಡಿದೆ ನಾನು ಇಲ್ಲಿಂದ ಹೋಗೋದಿಲ್ಲ. ನನಗೆ ನಂಬಿಕೆ ಇದೆ, ನೀನು ಮಾಡ್ತೀಯ, ಮಾಡು ಮಾಡು. ಅನ್ನ ಸಿದ್ಧಾಗ್ತಾ ಇದೆ ನೋಡ್ಲಾ. ಬಾಬಾ 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 ಬಾಬಾ, ಇದೇನ್ ಮನೇನ ಇಲ್ಲ ಮದುವೆ ಛತ್ರನ? ಎಷ್ಟಿಂತರ ಇಷ್ಟೊಂದ ಬೇಸರ? ಉದೇವಿ ಹಂಗೆಲ್ಲ ಮಾತಾಡ್ಬೇಡ. ಈ ಮನೇಲಿ ಒಲೆ ಉರಿತಾನೆ ಇರುತ್ತೆ, ಅನ್ನ ಬೇಯ್ತಾನೆ ಇರುತ್ತೆ, ದಾಸೋಹ ನಡೀತಾನೆ ಇರುತ್ತೆ. ಈ ಮನೇಲಂತೂ ಒಲೆ ಆರಿದ ಉದಾಹರಣೆನೆ ಇಲ್ಲ. ಅದೇನೇ ಹೇಳುವತ್ತೆ, ಈ ವಯಸ್ಸಲ್ಲೇ ನೀನ್ ಎಷ್ಟು ಸುಂದರವಾಗಿದ್ಯಾ ಅಂದ್ರೆ ಅಬ್ಬಾಬಾಬಾ, ಈ ನನ್ ವಯಸ್ಸಲ್ಲಿ ಹೇಗಿರ್ಬೋದು? ನಿನ್ನಷ್ಟು ಕೆಟ್ಟದಾಗಂತೂ ಇರಲ್ಲ. ನಾನು ಸುಂದರವಾಗಿದ್ದೀನ ಮತ್ತೆ ಆಪಲ್ ಆಪಲ್ ತರ ಕಾಣ್ತಿದ್ದೀರಾ? ಆಪಲ್ ನಾಚ್ಕೋತಾ ಇದೆ. ಅದೇ ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಹಂಗಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ನೀವಾಗಿ ಹೋಗಿ ಹಳ್ಳಕ್ ಬೀಳೋದು, ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲಾರು ಸೇರ್ಕೊಂಡು ನಿಮ್ಮನ್ನ ಹಳ್ಳಕ್ ತಳ್ಳೋದು. ಅದೆಲ್ಲ ಈಗ ಯಾಕೆ? ಇವಳ ಲೈನ್ ಕ್ಲಿಯರ್ ಆಗ್ಬೇಕಲ್ಲ ಅದಕ್ಕೆ. ಸುಮ್ಮನೆ ನೀವು ಎಲ್ಲೋ ನೀರ್ ಹೋಗುವಾಗ ನಮ್ಮ ಮಾವನ್ ನೋಡಿ ಕಣ್ಣು ಹೊಡೆದಿರ್ತೀರಾ, ಅವರು ನಿಮ್ಗೆ ಕಲ್ಲು ಹೊಡೆದಿರ್ತಾರೆ. ಸ್ವಪ್ನ, ಹಳೆ ಕಾಲದಲ್ಲಿ ಉಳುಕಿ ಜಾಗನ ತಿಕ್ಕಬೇಕಾದ್ರೆ ಶೋಭನ ಪದ ಹಾಡ್ತಿದ್ರಂತೆ. ಹಂಗ್ ಮಾಡೋದ್ರಿಂದ ನೋವು ಗೊತ್ತಾಗಲ್ವಂತೆ. ಲೂಸು ನನಗೆಲ್ಲ ಹಾಡ್ ಬರುತ್ತೆ? ನನಗ್ ಬರುತ್ತಲ್ಲ ಹಾಡು. ಉಳುಕಿದ ಸೊಂಟ ತಾನೆ
ಇಲ್ಲಿಗಿಂತ ವಾಸಿಕರು ನಮ್ಮನೆ ಶಿಷ್ಯ ಸ್ವಂತ ಈ ಪೇಪರ್ ಸೆಂಡ್ ಮಾಡು ತಗೋ ನಮಸ್ಕಾರ ಗೌಡ್ರೆ ಬನ್ನಿ ಬನ್ನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅವತ್ತು ನಿಮ್ಮ ಬಗ್ಗೆ ನಾನು ಕೇವಲ ಮಾತಾಡ್ಬಿಟ್ಟೆ ನಿಮ್ಮಿಬ್ಬರ ಮಧ್ಯೆ ಇಂಥ ಸಂಬಂಧ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ದೇವರಿಗೆ ಲಕ್ಷಾಂತರ ಜನ ಭಕ್ತರಿರ್ತಾರೆ ಆದರೆ ಕೆಲವು ಭಕ್ತರಲ್ಲಿ ದೇವರೇ ಐಕ್ಯನಾಗಿರ್ತಾನೆ ಅದನ್ನ ನಾನು ನಿಮ್ಮಿಬ್ಬರಲ್ಲಿ ನೋಡಿದೆ ಗೌಡ್ರ ಮನಸ್ಸಿಗಾಗಿರೋ ನೋವಿಗೆ ಕ್ಷಮೆ ಇರಲಿ ನನ್ನ ಮಗಳು ನಿಮ್ಮ ಮನೆಗೆ ಬಂದಾಯ್ತು ಇನ್ನು ನೀವು ಮದುವೆ ಯಾವ ಮಾಡಿಸ್ತಿರೋ ನಿಮ್ಮಿಷ್ಟ ನೀವು ಹೇಳಿ ಕಳಿಸಿದಾಗ ಬಂದು ನಾಲ್ಕು ಅಕ್ಷತೆ ಕಾಳು ಹಾಕ್ಬಿಟ್ಟು ಹೋಗ್ತೇನೆ ನಾನು ಬರ್ತೇನೆ ಗೌಡ್ರೆ ಮನೆಗೆ ಬಂದವ್ರನ್ನ ಹಾಗೆ ಕಳಿಸೋದು ನಮ್ಮ ಸಂಪ್ರದಾಯ ಅಲ್ಲ ಸ್ಯಾಕ್ರಿಫೈಸ್ ಏನಪ್ಪ ಅದು ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ ನಮ್ಮ ಜನರೇಷನ್ ನಮ್ಮನೇಲೂ ಜನರೇಟರ್ ಮಾಡ್ಗವ್ರೆ ನಿಮ್ ಸೊಸೆ ನಿಮ್ ಮನೆ ಸಂಪ್ರದಾಯಗಳನ್ನ ಚೆನ್ನಾಗಿ ಪಾಲಿಸ್ತಾಳೆ ಕೌಡ್ರೆ ನಾನೇನ್ ಬರ್ತೇನೆ ಒಳ್ಳೇದಾಗ್ಲಿ ಬರ್ತೀನಿ ಹೇಳಿ ಅಂದ್ರೆ ಮಾವಯ್ಯ ಮದ್ವೆ ಯಾವಾಗ ಮಾವಯ್ಯ ಚಾರಿ ಜೋಯಿಶ್ರಿಗೆ ಪಂಚಾಂಗ ನೋಡಕ್ ಹೇಳು
ನಿನ್ನ ಹನಿ ಬೀಳ್ತೈತೆ, ನೀ ಆಚೆ ಹೋಗ್ಬೇಡ್ರೆ. ನನ್ನ ವಂಶದ ರಾಣಿ ನನ್ನ ಅತ್ತುಗೆಯಿಂದ ಜಾರ್ಬೇಡ. ಮಜ್ಜಿಗೆಯೊಳಗಿನ ಬೆಣ್ಣೆಯ ತಂದು ದೇವರ ಪೂಜೆಗೆ ಇಡಬೇಕು. ಮಕ್ಕಳಲ್ಲಿರುವ ಸ್ವಾಮಿಗೆ ನಿನ್ನ ಮೊದಲನೇ ಪೂಜೆ ನಡಿಬೇಕು. ನಂಗೆ ಒಂದ್ ಹೆಲ್ಪ್ ಮಾಡ್ತೀಯನೋ? ಲೈಫ್ ಲಾಂಗ್ ಅದನ್ನೇ ತಾನೇ ಮಾಡ್ತಾ ಇದೀನಿ. ಏನ್ ಹೇಳು? ನಾನು ತೇಜನ್ ಜೊತೆ ಪಿಕ್ಚರ್ ನೋಡ್ಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಗೌಡ್ರ ಹತ್ರ ಪರ್ಮಿಷನ್ ಇಸ್ಕೊಳ್ತೀಯ ಮಾಮಾ? ಮಾಮಾನ ಕನ್ಫರ್ಮ್. ಬ್ಯಾಗು ಚತ್ರಿ ನಾಮಾಮೂರಿಲ್ಲ. ಈಗ ಮಾಡ್ತಾರೋ ಕೆಲ್ಸ ಹೆಚ್ಚು ಕಮ್ಮಿ ಅದೇ ಆಗಿದೆ. ಬಾ, ನಾನು ಅನೇ ಬರ ಏನು ಮಾಡಕ್ಕಾಗಲ್ಲ ನಡಿ. ಅಪ್ಪಾಜಿನ್ ಒಂಟಿ ಆಗ್ಬಿಟ್ಟು ಎಲ್ಲೂ ಬರಲ್ಲ ಅಂತ ಹೇಳ್ದೆ ತಾನೆ ನಾನು. ಅಯ್ಯೋ ಬಾಸು, ಅಪ್ಪ ಅವರೇ ನೀ ಮನೇಲಿ ಒಂಟಿ ಆಗಿರೋದಿಲ್ಲ. ಬಾಗಿಲಿದೆ, ಕಂಬ ಇದೆ, ಕಿಟಕಿ ಇದೆ, ತಾತ ಅವ್ರ ಫೋಟೋ ಇದೆ, ಜೊತೆಗೆ ಈ ಮನೇಲಿ ಎಲ್ಲಾರು ಬರೀ ಲುಕ್ ಕೊಡೋರೆ. ಆದ್ರೂ ತಾತನ ಫೋಟೋನು ಲುಕ್ ಕೊಡೋ. ಈಗ ನೀನ್ ಬರ್ತೀಯೋ ಇಲ್ವೋ? ನೋಡಿ ಮಾವಯ್ಯ, ಅವ್ನು ಬರಲ್ಲ ಅಂತಾನೆ. ಕರ್ಕೊಂಡು ಹೋಗು ಅಪ್ಪಾಜಿ. ನನಗಿಲ್ಲೇ ಗಾಡಿ ತೆಗಿಯೋ. ನೀವ್ ಯಾರ ಜೊತೆಗೆ ಬರೋದ್ ಬೇಡ. ಇಲ್ಲೇ ರಗ ಅಣ್ಣ. ಅಪ್ಪಾಜಿ ಒಟ್ಟಿಗೆ ಇರು. ಆಚೆ ಈಚೆ ಎಲ್ಲೂ ಹೋಗ್ಬೇಡ. ಸರಿ ಅಣ್ಣ.
ವರದೇ ಗೌಡ ಹದಿನೆಂಟು ವರ್ಷಗಳಿಂದ ನನ್ನ ಕೈಯಲ್ಲಿ ಆಯುಧ ಹಿಡಿದಿಲ್ಲ. ನಿಮ್ಮ ಅಪ್ಪನ ತಲೆ ಕತ್ತರಿಸ್ ಕತ್ತಿ ತುಕ್ಕಿಡಿ ತಮ್ಮೂಲೆಯಲ್ಲಿ ಬಿದ್ದಿದೆ. ಮತ್ತೆ ಕೈಗೆತ್ತಿದ್ರೆ ಎಷ್ಟು ತಲೆ ಉದುರುತ್ತೋ ಗೊತ್ತಿಲ್ಲ. ನೀನ್ ತೆಪ್ಪಿಗಿರೋಷ್ಟು ದಿನ ಜೀವಂತವಾಗಿರ್ತೀಯ. ಯಾರ ಪಾದ್ರು ಕೋನು? ವರದೇ ಗೌಡ. ವರದೇ ಗೌಡ್ರ? ವರದೇ ಗೌಡ್ರ ಧ್ವನಿ ಕೇಳಿದ್ದೆ ನಿಮ್ಗೆಲ್ಲ ಕಿತ್ಕೊಂಡ್ ಬಂದು ಬಿಡ್ತಲ್ಲ, ಇನ್ ಅವ್ರ ಎದುರುಗಡೆ ಬಂದು ನಿಂತ್ಕೊಂಡ್ರೆ ನಿಮ್ ಕೈಲಿ ಯುದ್ಧ ಮಾಡಕ್ ಆಯ್ತದ? ಮನೆ ಸಮಸ್ಯೆ ಸಾಕು, ನಾನಿರಲ್ಲ ಅಂದ್ರೆ ಇರಲ್ಲ. ಎಲ್ಲಿ ನೋಡಿದ್ರೆ ಅವನೇ ಕಾಣಿಸ್ತಾನೆ, ಮಲ್ಕೊಂಡ್ರು ಅವನೇ, ಇದಕ್ಕೆ ಹೋದ್ರು ಅವನೇ. ಸಪ್ಪು, ನಾನು ಈ ಮನೇಲಿ ಇರಲ್ಲ, ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ಇದಕ್ಕೆ ಸಪ್ಪ ಬೈಲಿ, ಈ ನನ್ನ ಮಗನ ಕಾಟ ಈ ಮನೇಲಿ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಯಾವತ್ತೋ ಒಂದಿನ ಇಳಿದೆ ಈ ನನ್ನ ಮಗನ ಅರ್ಧ ಮೀಟರ್ ಬಟ್ಟೆ ಅರ್ಧ ಕೊಟ್ಟೆ ಅಷ್ಟೇ. ಅದಕ್ಕೋಸ್ಕರ ಎಲ್ಲೆಂದ್ರಲ್ಲಿ ಯಾವಾಗಂದ್ರೆ ಅವಾಗ ಆಗ ಒಲಿ ತರ ಕಾಟ ಕೊಡ್ತಾವನಿ ನನ್ನ ಮಗ. ಬೇಕಾದ್ರೆ ನನ್ನ ಬಟ್ಟೆ ಹರ್ಕೊಳ ಅಂದ್ರು ಕೇಳ್ತಾ ಇಲ್ಲ. ನಾನಲ್ಲ ಅವಳು ಅಮ್ಮ, ನಾನೇನು ಮಾಡ್ಲಿಲ್ಲಮ್ಮ, ಸುಮ್ನೆ ಹಿಂಗ್ ನೋಡ್ದೆ. ಇದು ಸಾಲ್ದ? ಇದಕ್ಕೆ ನಂಗೆ ನೀರು ಇಳಿತಾ ಇರೋದು. ಸ್ವಪ್ನ, ಈ ನನ್ನ ಮಗ ಮೂರು ಮರ್ಡರ್ ಮಾಡೋಣ. ಈ ನನ್ನ ಮಗನ್ ನೋಡ್ದ ಹೆಣ ಕೊಯ್ಯೋನಂಗಿದ್ದಲ್ಲೇ ನೋಡ್ದ ಕೌಂಟರ್ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾವನೆ. ಈ ಅಮಾವಾಸ್ಯ ಒಳಗೆ 34ನೇ ಮರ್ಡರ್ ಮಾಡ್ತೀನಿ ಅಂತ ಜ್ಯೋತಿಷರು ಹೇಳಿದ್ದಾರೆ. 34ನೇ ಮಾಡಿ ನಂದಲ್ಲ ಏನು ನೋ ಪ್ರಾಬ್ಲಮ್, ಹ್ಯಾವ್ ಅ ಸೇಫ್ ಜರ್ನಿ. ಬ್ಯಾಕ್ ತೋರಿಸ್ಕೊಂಡು ಹೋಗ್ತಾವಳಲ್ಲಪ್ಪ, ನನ್ನ ಸುಂದರವಾದ ಲವ್ ಸ್ಟೋರಿಗೆ ಇಂತ ಒಂದು ಕೆಟ್ಟ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾಲ ಕಾಲದಿಂದ ಕವಿಗಳೆಲ್ಲ ಪಡ್ಕೊಂಡು ಸತ್ರು, ಈ ಹುಡುಗಿರ್ ನಂಬಾರ್ದು, ಹುಡುಗಿರ್ ನಂಬಾರ್ದು ಅಂತ. ಅದು ನನ್ನ ಜನ್ಮಕ್ಕೆ ಹಲೋ ಒಳಗಡೆ ಯಾರಿಗೂ ಅಲೋ ಇಲ್ಲ, ಪ್ಲೀಸ್ ಹೊರಗಡೆ ಬನ್ನಿ ಸರ್. ಪ್ಲೀಸ್ ಬನ್ನಿ ಸರ್. Thank you.
ಪ್ರೀತಿಸೋದು ತಪ್ಪಲ್ಲ, ಇವನನ್ನ ಪ್ರೀತಿಸಿದ ತಪ್ಪು. ಯಾಕೆ? ಪ್ರಶ್ನೆ ಕೇಳಬೇಡ. ನೀನು ಬೇರೆ ಯಾರನ್ನಾದ್ರೂ ಮದುವೆ ಆಗು, ನಾನು ಬೇಡ ಅನ್ನೋಲ್ಲ, ಆದ್ರೆ ಇವನ್ ಮಾತ್ರ ಬೇಡ. ಅಂದ್ರೆ ನಿಮ್ ಹಾಗೆ ಹೊಡಿ ಬರಿ ಕತ್ತರಿಸೋ ಅನ್ನೋನ ನನ್ ಮದ್ವೆ ಆಗ್ಬೇಕಾ? ಗೌರಿ, ಯಾರದ್ರಗಳಿಂದ ಏನ್ ಮಾತಾಡ್ತಿದ್ಯಾ ನೀನು? ಏ ತಗ್ಯೋ ಕೈನಾ, ಅವ್ರು ಹೆದರ್ಕೊಂಡ್ ಬಿದ್ದಿರೋದಕ್ಕೆ ನಾನ್ ತೇಜಾನು ಅಲ್ಲ, ಅವ್ರ ಹೆಂಡತಿ ಅಲ್ಮೇಲೂನು ಅಲ್ಲ. ಗೌರಿ, ನಾನು ಓದಿರೋಳು, ನನಗ್ ಬೇಕಾದವ್ರನ್ನ ಆರಿಸ್ಕೊಳ್ಳೋ ಸ್ವಾತಂತ್ರ್ಯ ನನ್ಗಿದೆ. ಅಪ್ಪಾಜಿ ಮನ್ಸಿಗೆ ಏನಾದ್ರೂ ನೋವು ಮಾಡಿದ್ರೆ ಕುಂದು ಬಿಡ್ತೀನಿ. ಈಗ ನೀನೇವನೋ ನನ್ನ ಕೊಲಕ್ಕೆ? ಯಾರ ಮೇಲೆ, ಯಾರ ಮೇಲೆ ಕೈ ಮಾಡ್ತಿದ್ದೆ ನೀನು? ಅಪ್ಪಾಜಿ, ಏನಾಯ್ತ ನಿನ್ ನಾಲ್ಗೆಗೆ? ಅವ್ರ ಮಾತಿಗೆ ಯಾರು ಎದುರು ತಾಕೊಡಲ್ಲ. ಈ ವಂಶದಲ್ಲಿ ಹುಟ್ಟಿ ನಿನಗೇನೇ ಆಯ್ತು, ಬೇಡ ಅಂದ್ರೆ ಬಿಟ್ಟು ಹಾಕೋತಾನೆ. ಅಮ್ಮ, ನಾನ್ ನಿಮ್ ಪರ್ಮಿಷನ್ ಕೇಳಕ್ ಬಂದಿಲ್ಲ, ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀನಿ. ನಂಗೀಗಾಗ್ಲೇ ಮದ್ವೆ ಆಗೋಯ್ತು. ಅಪ್ಪಾಜಿ ಕೋಪ ಮಾಡ್ಕೋಬೇಡಿ, ನಾನು ತರ್ತೀನಿ ಅಪ್ಪಾಜಿ. ಅಪ್ಪಾಜಿ, ಅಪ್ಪಾಜಿ, ನಮ್ ಪರಂಪರೆ ಗೌರವ ಬೀದಿಲ್ ಚೆಲ್ಲಾಯ್ತು. ಈ ಕ್ಷಣದಿಂದ ಈ ಮನೆಗೂ ಅವಳಿಗೂ ಇದ್ದ ಸಂಬಂಧ ಹೊತ್ತಾಯ್ತು. ಅಪ್ಪಾಜಿ, ಅಪ್ಪಾಜಿ ಹಾಗೇಳ್ಬೇಡಿ ಅಪ್ಪಾಜಿ. ನಾನು ಮಾತ್ರ ಗೌರಿ ಅಪ್ಪಾಜಿ, ನನ್ನ ಮಾತು ಅಪ್ಪಾಜಿ. ಅಪ್ಪಾಜಿ, ನಾನು ಬದುಕಿದ್ರು ಸತ್ರು ನನ್ನ ಮುಖದರ್ಶನ ಅವಳಿಗಾಗ್ಬಾರ್ದು, ಅವಳ ಮುಖದರ್ಶನ ನನಗಾಗ್ಬಾರ್ದು. ಅಪ್ಪಾಜಿ, ಅಪ್ಪಾಜಿ ಹಾಗೆ ಹೇಳ್ಬೇಡಿ ಅಪ್ಪಾಜಿ. ಅಪ್ಪಿ, ಏ ಗೌರಿ, ಏ ನಿತ್ಕೊಳ್ಳಿ, ಎಲ್ಲ ಹೋಗ್ತಾ ಇದ್ದೀನಿ, ನಿತ್ಕೊಳ್ಳಿ. ಏಯ್ ನೋಡಿ ನೋಡಿ, ಅಪ್ಪಾಜಿನ ಕೋಪದಲ್ಲಿ ಮಾತಾಡಿದ್ರ? ಅಪ್ಪಾಜಿ ಹತ್ರ ನಾನು ಮಾತಾಡ್ತೀನಿ. ಅಪ್ಪಾಜಿ ಇಲ್ಲ, ಹೋಗ್ಬೇಡ ಅಪ್ಪಾಜಿ. ತೇಜಾ. ಓ ತೇಜಾ, ಪೇಷಂಟ್ ಗೌರಿ ಅವ್ರ ಬ್ರದರ್. ಆಕೆನೇ ಬಂದು ಅಡ್ಮಿಟ್ ಆಗಿದ್ದಾಳೆ, ಸಿಕ್ಕಾಪಟ್ಟೆ ಮಾತ್ರೆ ತಗೊಂಬಿಟ್ಟಿದ್ದಾಳೆ. ಬರ್ತಿದ್ದ ಹಾಗೆ ನಿಮ್ ನಂಬರ್ ಕೊಟ್ಲು. ಇಮ್ಮಿಡಿಯೇಟ್ ಆಗಿ ಡಯಾಲಿಸಿಸ್ ಮಾಡಬೇಕು, 1.5 ಲಕ್ಷ ರೂಪಾಯಿ ಕೌಂಟ್ರಲ್ಲಿ ಕಟ್ಟಿ. ಡಾಕ್ಟರ್, ಡಾಕ್ಟರ್ ನೋಡಿ, ದುಡ್ಡು ಇಸ್ಕರ್ಸಿದ್ರೆ ಪರವಾಗಿಲ್ಲ ಡಾಕ್ಟರ್, ಗೌರಿ ನೋಡಿಸ್ಕೊಡಿ, ನಾವು ಹೋರಾಡ್ತೀವಿ. ತೇಜ ಅಂದ್ರೆ ನೀವೇನಾ? ಗೌರಿ ಅವ್ರಿಗೆ ಪ್ರಜ್ಞೆ ಬಂದಿದೆ, ಹೋಗ್ ನೋಡಿ. ಅಪ್ಪನ ಮಾತು ಕೇಳಬೇಕಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ. ಅವನು ನನ್ನ ತಪ್ಪಾಗೆ ನಡೆಸ್ಕೊಂಡ್ಬಿಟ್ಟ. ನಾನು ಅವನಿಗೆ ಹೆಂಡತಿಯಾಗಿ ಹೋದೆ, ಆದರೆ ಅವನು ನನ್ನ ಯಾರ್ಯಾರು ಮತ್ತೆ ಅಪ್ಪನ ಹತ್ರ ಬರ್ಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ. ಒಂದ್ಸಲ ಅದಕ್ಕೆ ಅಲ್ವೇನು ನಾನು ಇನ್ನ ನಂಬರ್ ಕೊಟ್ಟಿದ್ದು. ಯಾವ ಕಾರಣಕ್ಕೂ ಅಪ್ಪಾಜಿಗೆ ಮಾತ್ರ ಈ ವಿಷಯ ತಿಳಿಸ್ಬೇಡ ಕಣೋ. ನನ್ ಮೇಲಾಡಿ ಅಪ್ಪಾಜಿ, ಅಪ್ಪಾಜಿ ಪ್ಲೀಸ್, ಅಪ್ಪಾಜಿ ದೃಷ್ಟಿಲಿ ನನಗಾಗ್ಲೇ ಸತ್ತು ಹೋಗ್ಬಿಟ್ಟಿದ್ದೀನಿ, ಮತ್ತೆ ಸಾಯೋದ್ ಬೇಡ ಕಣೋ.
ಇದನ್ನ ಸಹಿಸ್ಕೊಂಡ ಶಕ್ತಿ ಅವ್ರಿಗಿಲ್ಲ ಕಣು. ಇದೇನಾದ್ರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಸತ್ತೇ ಹೋಗ್ಬಿಡ್ತಾರೆ. ಐ ಆಮ್ ಸಾರಿ, ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಬದುಕಿರ್ತಾನೆ. ಏನಾದರೂ ಮಾತಾಡೋದಿದ್ರೆ ಹೋಗಿ ಮಾತಾಡ್ಕೊಳ್ಳಿ. ನನ್ಗೆ ಬದುಕಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಮಾತ್ರೆಗಳನ್ನ ತಗೊಂಡ್ಬಿಟ್ಟೆ. ಈಗ ನನಗೆ ಬದುಕಬೇಕು ಅಂತ ಅನ್ನಿಸ್ತಾ ಇದೆ ಕಣೋ, ಆದ್ರೆ ಚಾನ್ಸ್ ಇಲ್ಲ ಅಂದ್ಬಿಟ್ರು ಡಾಕ್ಟ್ರು. ತೇಜ ತೇಜ ತೇಜ, ನನಗೆ ಎರಡು ಮಾತು ನಡೆಸ್ಕೊಡ್ತೀಯ? ಒಂದ್ಸಲ ಅಪ್ಪನ ನೋಡ್ಬೇಕು ಕಣೋ, ಆದ್ರೆ ಅದು ಅವ್ರಿಗೆ ಗೊತ್ತಾಗ್ಬಾರ್ದು ಕಣೋ. ನಾನು ಸತ್ತೋದ್ಮೇಲೆ ನನಗೆ ಅವ್ರಿಗೆ ಕೊಳ್ಳಿ ಇಡ್ಬೇಕು, ಆದ್ರೆ ಅದು ಅವರಿಗೆ ನಾನು ಅಂತ ಗೊತ್ತಾಗ್ಬಾರ್ದು. ಗೊತ್ತಾಗ್ಲಿಲ್ಲ, ಅದನ್ನ ಅವ್ರ ಮಗಳನ್ನ ಮಾತ್ ಕೊಟ್ಟಿದ್ಯ ಮೀರ್ಬಾರ್ದು. ಈಗ ನನ್ನನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು ಪ್ಲೀಸ್. ಗ್ರೇಟ್ ಮ್ಯಾನ್, ಎಂತ ತಂದೆ ಮಗಳು ನಾನು. ನನಗ ಆ ಅದೃಷ್ಟ ಇಲ್ಲ. ಇನ್ನು ಕಾಲ ಮೆಂಚಿಲ್ಲ ಗೌರಿ, ಮನಸ್ಸು ಬದಲಾಯಿಸ್ಕೊ. ಒಂದ್ಸಲ ಅಪ್ಪಾಜಿ ಮಾತಾಡ್ಸು. ಮಾಡಿದ್ದ
ಪಾಪ ಮಾಡಿದ್ದೆ, ಏನ್ ಪಾಪ ಮಾಡಿದ್ದೆ? ಹೇ ಬಾಬಾ, ಎಲ್ಲಿ ತೇಜ ಕಾಣಿಸ್ತಾ ಇಲ್ಲ? ನಾನು ನೋಡ್ಲಿಲ್ಲ ಬಾಬಾ. ಇದು ಅನಾಥ ಶವ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಬೇಕು ಅಂತಾನೆ ಮಾಡಿರ್ಬೇಕು. ಗಂಗಾಧರ ಬಾವಾ, ನಮ್ಮೂರಲ್ಲಿ ಯಾವ್ದಾದ್ರೂ ಸಾವಾಗಿದೆ ಕೇಳು. ಯಾರೂ ಇಲ್ಲ, ಎಲ್ಲರೂ ಬದುಕಿದ್ದಾರೆ. ಯಾರಾದ್ರೂ ಕಾಣೆ ಆಗಿದಾರ? ಅಂಥವ್ರು ಯಾರೂ ಇಲ್ಲ ಯಜಮಾನ್ರೆ, ನಮ್ಮೂರಲ್ಲಿ ಎಲ್ಲರೂ ಇದ್ದಾರೆ. ಎರಡು ದಿವಸದಿಂದ ನಮ್ಮ ತೇಜ ಕಾಣಿಸ್ತಿಲ್ಲ. ಮುಖದ ಮೇಲೆ ಇರೋ ಸೌದೆ ಎಲ್ಲ ತೆಗಿರಿ. ನೋಡ್ರೆ, ಒಂದ್ಸಲ ಸೌದ ಮುಖ ಮುಚ್ಚಿದ್ಮೇಲೆ ಮತ್ತೆ ತೆಗಿಬಾರ್ದು. ಒಳಗಡೆ ಹೆಣನೇ ಇದೆಯಾ ಇಲ್ಲ ಯಾರನ್ನಾದ್ರೂ ಬದುಕಿರೋರ್ನ ಮಲಗಿಸ್ಬಿಟ್ಟಿದ್ರೆ? ಏನು ಗೊತ್ತಿಲ್ಲ ಸುಟ್ಟಾಕಿ, ಇನ್ನೇನಾದ್ರೂ ಆದ್ರೆ ಊರೇ ತಲೆ ತೆಗೆಸ್ಬೇಕಾಗುತ್ತೆ. ಕೆಟ್ಟದಾಗೋದಿದ್ರೆ ಈ ವರದೆಗೌಡನಿಗೆ ಆಗ್ಲಿ. ತೆಗಿರಿ ಸೌದೆನ. ಅಯ್ಯೋ, ಸತ್ತು ಮಲಗಿರೋಳು ನನ್ ಮಗಳು ಕಂಡ್ರಪ್ಪ, ನನ್ ಮಗಳು. ನಿನ್ನ ಮಗಳ? ಹೌದು, ಅವರು ನನ್ ಮಗಳೇ. ಹೇಗ್ ಸತ್ಲು? ಪರೀಕ್ಷೆ ಬರೆದು ಫೇಲ್ ಆಗ್ಬಿಟ್ಲು. ಎಲ್ಲಾರು ಬೈತಿರು ಅಂತ ಪಿರಾಣನ ಕಳ್ಕೊಂಡ್ಬಿಟ್ಟವಳೆ. ಯಾರಿಗೂ ಗೊತ್ತಾಗ್ದಂಗ ಇಲ್ಲಿ ಯಾಕೆ ತಂದಿದ್ಯಾ? ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಇಲ್ಲಿಗೆ ತಂದು ಎಲ್ಲ ವ್ಯವಸ್ಥೆ ಮಾಡಿದೆ. ಆದ್ರೂ ಮನಸ್ಸು ತಡಿಲಿಲ್ಲ. ಅವ್ರಿಗೆ ನಾನೇ ಫೋನ್ ಮಾಡಿದೆ. ಈ ಪಾಪಿ ಕೈಗಳಿಂದ ಅವಳಿಗೆ ನನ್ ಕೊಳ್ಳೆ ಇಡಬಾರ್ದು. ದೇವರು, ಅವಳಿಗೆ ನನ್ ಕೊಳ್ಳೆ ಇಡಬಾರ್ದು. ಹಂಗೆಲ್ಲ ಮಾತಾಡಬಾರ್ದು. ಬಂದು ತಂದೆ ಆದವನ ಕರ್ತವ್ಯ ಅದೇನಿದೆಯೋ ಅದನ್ನ ಮಾಡು. ಬೇಡ ಬುದ್ಧಿ, ಬೇಡ. ನಾನು ಕುಡುಕ, ಪಾಪಿ. ನಾನು ಅವಳ ಶವ ಕೊಳ್ಳೆ ಇಡಬಾರ್ದು, ಇಡಬಾರ್ದು. ದೇವರು, ನಿಮ್ಮಂತವ್ರು ಯಾರಾದ್ರೂ ಈ ಕಾರ್ಯ ಮಾಡಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಏನಾದ್ರೂ ಸಿಗುತ್ತಿದೆ. ಅವರು ಕೊಡ ಇಲ್ಲಿ ಅದನ್ನ.
ಮೇಲೆ ನನಗೆ ಅವ್ರಿಗೆ ಕೊಳ್ಳಿ ಇರ್ಬೇಕು. ಅವರಿಗೆ ನಾನು ಅಂತ ಗೊತ್ತಾಗ್ಬಾರ್ದು. ತೇಜಪ್ಪನವ್ರಿಗೆ ಈಗ ತಾನೇ ಮದುವೆ ಗೊತ್ತಾಗಿದೆ. ಅವ್ರ ಕೈಯಿಂದ ಈ ಕೆಲಸ ಮಾಡಿಸೋದು ಬ್ಯಾಡಿದವರು. ತಾವು ಊರಿಗೆಲ್ಲ ದೇವ್ರ ಇದ್ದಂಗೆ. ತಾವೇ ಆದ್ರೆ ಹಂಗೆಲ್ಲ ಅನ್ಬೇಡಿದೆ. ಅವರು ನೀವು ನನಗೆ ಬೇಕಾದಷ್ಟು ಉಪಕಾರ ಮಾಡಿದ್ದೀರ. ನಾನು ಕೈ ಒಡೆದಾಗ್ಲೆಲ್ಲ ಕಾಸು ಹಾಕಿದ್ದೀರ. ನೀವು ಮಾಡಿರೋ ಉಪಕಾರದ ಮುಂದೆ ಇದ್ಯಾವ ಮಹಾ. ನಿಮ್ಮ ಋಣ ತೀರಿಸೋದಕ್ಕೆ ಸಣ್ಣ ಅವಕಾಶ ಸಿಕ್ತು ಅಷ್ಟೇ. ನಾನು ಬರ್ತೀನಿ ಅವರು. ಅವ್ರಿಗೇನು ಬೇಕು ಕೇಳು. ಇವರು ವಿರೂಪಾಕ್ಷ, ನಿಮಗೆ ಗೊತ್ತಿರಬೇಕಲ್ಲ. ಇವರು ಶ್ರೀಮತಿ ಗೌರಿ ವಿರೂಪಾಕ್ಷ ಅವ್ರನ್ನ ನಿಮ್ಮ ತೇಜ ಎಳ್ಕೊಂಡು ಬಂದಿದ್ದಾನೆ ಅಂತ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರನ್ನ ಮೊದ್ಲಿನಿಂದ ಹೋಗ ಕೇಳು. ನಾನ್ ಬರೀ ಗೈಯಲ್ಲಿ ಹೋಗಕ್ ಬಂದಿಲ್ಲ ಗೌಡ್ರೆ, ನಿಮ್ ತೇಜನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಿನ್ನ ಮೈಯಲ್ಲಿ ಒಂದು ಜಾತಿ ರಕ್ತ ಅರಿತಿದ್ರೆ ಅವನ್ನ ಮುಟ್ಟು. ಗೌಡ್ರೆ, ಸತ್ಯ ಧರ್ಮನ ನೀವು ಮೀರಲ್ಲ, ನಾವು ಮೀರಲ್ಲ. ಇವ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಸರಿಯಾದ ಎವಿಡೆನ್ಸು ಇದೆ. ನಮ್ ಕರ್ತವ್ಯ ನಾವು ಮಾಡಕ್ ಬಂದಿದ್ದೀವಿ. ಆ ಹುಡುಗಿ ಎಲ್ಲಿದೆ ಅಂತ ನೀವೇ ಕೇಳಿ ಹೇಳಿ. ರೈ, ಅವಳನ್ನ ಯಾಕ್ರಿ ಅವನ್ ಕರ್ಕೊಂಡ್ ಬರ್ತಾನೆ? ಅಯ್ಯೋ ಮಾವಯ್ಯ, ಏನೋ ನಿಮ್ ಮನ್ಸ್ ನೋಯಿಸಿ ಮದ್ವೆ ಆಗಿ ದೊಡ್ಡ ತಪ್ಪಾಡ್ದ ನಿಜ. ಆದ್ರೆ ನಾನು ನನ್ನ ಹೆಂಡತಿ ಚೆನ್ನಾಗೇ ಇದ್ದ, ಅವನೇ ಅವಳ ಮನ್ಸ್ ಕೆಡಿಸಿ ಕರ್ಕೊಂಡು ಹೋಗಿದ್ದು ಮಾವಯ್ಯ. ಮೂರ್ ದಿನದಿಂದ ಅವಳು ಇಲ್ದೇನೆ ನಾನು ಅನ್ನ ನೀರು ಸಹ ತಿಂದಿಲ್ಲ. ನೀವೇ ಅವನ್ ಕೇಳಿ ಮಾವಯ್ಯ, ಅವಳನ್ನ ಕರ್ಕೊಂಡ್ಬಂದೋ ಇಲ್ವೋ ಅಂತ. ಅವನ್ ಇಲ್ಲ ಅಂತ ಹೇಳ್ಬಿಡ್ಲಿ, ನಾನು ಈಗಲೇ ಹೊರಟೋಯ್ತೀನಿ. ಹೌದಾ? ಎಲ್ಲೋ ನನ್ ಮಗಳು, ಎಲ್ಲೋ ನನ್ ಮಗಳು, ಎಲ್ಲಿ ನನ್ ಮಗಳು, ಎಲ್ಲೋ ನನ್ ಮಗಳು, ಎಲ್ಲೋ ನನ್ ಮಗಳು, ಬಿಡಿಮ್ಮ ತೊಂದರೆ ತಗೋಬೇಡಿ, ಅದನ್ನ ನಾವು ಕೇಳ್ತೀವಿ. ಆ
ಕೆತ್ತಲೋ ಮಾಯವಾಯಿತು ಸತ್ಯ ಕತ್ತಲೆ ತುಂಬಿಕೊಂಡು ನಿತ್ಯ ಎತ್ತಲೋ ಮಾಯವಾಯಿತು ಸತ್ಯ ಕತ್ತಲೆ ತುಂಬಿಕೊಂಡು ನಿತ್ಯ ಸುಳ್ಳಿನ ನೇಣು ಹಗ್ಗ ಹೊಸೆದು ಮೌನದ ಮೇಣವನ್ನು ಬೆಸೆದು ನೀಡಿದೆಯ ಕೊರಳನ್ನು ಬಯಸಿದೆಯ ಸಾವನ್ನು ನೀಡಿದೆಯ ಕೊರಳನ್ನು ಬಯಸಿದೆಯ ಸಾವನ್ನು ಎತ್ತಲೋ ಮಾಯವಾಯ್ತು ಸತ್ಯ ಕತ್ತಲೆ ತುಂಬಿಕೊಂಡು ನಿತ್ಯ ಮಾವಯ್ಯ ಚಿಕ್ಕ ವಯಸ್ಸಿಂದ ತೇಜುನ ನೀವೇ ತಾನೇ ಬೆಳೆಸಿದ್ದು ಅವನೇನು ತಪ್ಪು ಮಾಡಿಲ್ಲ ಅಂತ ನಿಮಗೂ ಅನಿಸ್ಲಿಲ್ವಾ ನನಗೆ ಗೊತ್ತಮ್ಮ ಧರ್ಮವೆಲ್ಲಿ ಕೈಯ ಕಟ್ಟಿ ಕುಳಿತಿದೆ ನ್ಯಾಯವನ್ನು ಮೂಟೆ ಕಟ್ಟಿ ಎಸೆದಿದೆ ಪ್ರೀತಿಯಲ್ಲಿ ಹೆಪ್ಪುಗಟ್ಟಿ ನಿಂತಿದೆ ಅನುಬಂಧವೆಲ್ಲಿ ಅರ್ಥ ಕಳೆದುಕೊಂಡಿದೆ ಕೊಟ್ಟ ಮಾತು ಉಳಿಸಲೆಂದು ಹೋರಾಟ ನಿನ್ನದು ಕೆಟ್ಟ ಸುದ್ದಿ ಊರ ಮುಂದೆ ಮರೆ ಮಾಚೋ ಮನಸಿದು ಉಪ್ಪಿನ ಋಣವ ತೀರಿಸಲೆಂದು ಪರಂಪರೆ ಮಾನ ಕಾಯುವೆಂದು ಕೆಟ್ಟಯ್ಯ ಕೊಟ್ಟಯ್ಯ ನಿನ್ನ ನೀ ಬಲಿಕೊಟ್ಟಯ್ಯ ನೀ ಪೂಜಿಸು ಈ ದೇವರ ಹೃದಯ ಕೇಕೆ ಚಿಟ್ಟಯ್ಯ ಆಗಿರೋ ಕೊಲೆಗಳಿಗೆಲ್ಲ ವರದೇಗೌಡ್ರೆ ಕಾರಣ ಅಂತ ನೀನೇ ಒಂದು ಸ್ಟೇಟ್ಮೆಂಟ್ ಕೊಡು ನಿನ್ ಮೇಲಿರೋ ಕೇಸ್ನೆಲ್ಲ ವಜಾ ಮಾಡಿ ನಿನ್ ಈಗಲೇ ರಿಲೀಸ್ ಮಾಡ್ತೀನಿ ಏನು ಗುರುಹಿಸ್ತಾ ಇದ್ಯಾ ದುಃಖವಿಲ್ಲಿ ಕಟ್ಟೆಯೊಡೆದು ಹರಿದಿದೆ ಮನಸ್ಸಿನಲ್ಲಿ ಇಟ್ಟ ಬೆಂಕಿ ಉರಿದಿದೆ ನಿನ್ನ ಪ್ರೀತಿ ಹೃದಯವಿಲ್ಲಿ ಸಿಡಿದಿದೆ ಅದರಲ್ಲಿ ಮಮತೆ ಸುಟ್ಟು ಕೆಂದಿದೆ ತಾಯಿ ಹಾಲು ನಂಜಗಳು ಸಾಧ್ಯಾನ ಸಾಧ್ಯಾನ ಮರೆತು ಕೂಡ ಬರದೆ ಗೌಡ ತಪ್ಪನ್ನು ಮಾಡ್ತಾನ ಹೊರಗಿನ ಕಣ್ಣು ಮುಚ್ಚಿದರೆ ಒಳಗಿನ ಕಣ್ಣು ತೆರೆಯುವುದು ಕತ್ತಲಲ್ಲಿ ಎದ್ದರೂ ಸತ್ಯವೂ ಮರೆಯಾಗದು ಧೂಳಿನಲ್ಲಿ ಬೆದ್ದರೂ ಧರ್ಮವೂ ಕೊಳೆಯಾಗದು ಬೆಳೆ ಬೆಳಗಿನ ಕುಡ್ಕೊಂಡು ಗಲಾಟೆ ಮಾಡ್ತೀವಿ ಹೋಗ 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 ಮನೆಗೆ ನಾನು ದೇವರು ನೋಡ್ಬೇಕು ಏಯ್ ಹೋಗ ಆಚೆ ಹೋಗ ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡ್ತೀಯ ಏಯ್ ಸ್ವಾಮಿ ಕುಡಿದು ತಿಳಿದು ಬಿಟ್ರೆ ಸತ್ಯ ಆಚೆಗೆ ಬರಲ್ಲ ಅದಕ್ಕೆ ನಾನು ಕುಡ್ಕೊಂಡ್ ಬಂದಿರೋದು ಒಳಗ್ ಬಿಡ್ರ ಅವನ್ನ ಊರಿಗೆಲ್ಲ ಒಳ್ಳೇದನ್ ಮಾಡು ನೀವು ತೇಜಿಗೆ ಕನ್ಯಾಯ ಮಾಡ್ಬಿಟ್ಟಿದ್ದೆ ಅವರು ಜೀವನವೆಲ್ಲ ನಿಮ್ ಪಾದ ಚಪ್ಪಲಿ ತರ ಸೇವೆ ಮಾಡ್ಕೊಂಡಿದ್ದ ಅಂತ ನನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾ ಇದ್ರು ನೀವೇನು ಮಾತಾಡದೆ ಸುಮ್ಮನೆ ಇದ್ ಬಿಟ್ರಲ್ಲದೆ ಅವರು ನಿಮ್ ಮಗಳನ್ನ ತೇಜ ಕರ್ಕೊಂಡ್ ಬರ್ಲಿಲ್ಲದೆ ಅವರು ಕಟ್ಕೊಂಡು ಜೊತೆ ಬಾಳ್ವೆ ಮಾಡಕ್ ಆಗದೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡ್ಲು
ಬಂದಿದ್ದೆ ಅವರು ಬಂದೇನು ಕೊಳ್ಳೆ ಇಟ್ಟದ್ದು ನನ್ನ ಮಗಳಿಗೆ ಅಲ್ಲದೆ ಅವರು ನಿಮ್ಮ ಮಗಳಿಗೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗಳಂತೆ ಸಂಸ್ಕಾರನ ನೀವೇ ಮಾಡಿದ್ರಿದ್ದೆ ಅವರು ನೀವೇ ಮಾಡಿದ್ರಿ ಆಸ್ಪತ್ರೆಯಲ್ಲಿದ್ದಾಗ ನಿಮ್ಮ ಮಗಳನ್ನು ಬದುಕಿಸ್ಬೇಕು ಅಂತ ತೇಜಪ್ಪ ಮೂರು ದಿವಸ ಪಡಬಾರ್ದು ಪಾಡುಪಟ್ಟ ನಿಮ್ಮ ಮುಖ ತೋರಿಸೋ ಇಷ್ಟ ಇಲ್ಲದಕ್ಕೆ ತನ್ನೆಲ್ಲ ಜವಾಬ್ದಾರರು ತೇಜಿನ ಮೇಲೆ ಹಾಕ್ಬಿಟ್ಲು ತನ್ನ ಸಾವು ತಂದಕ್ಕೆ ತಿಳಿಬಾರ್ದು ಅಂದ್ಲು ತನ್ನ ಶವಕ್ಕೆ ತಂದೆನೆ ಚಿತ್ತ ಇಡಬೇಕು ಅಂತ ಭಾಷೆ ತಗೊಂಡ್ಲು ಪುಣ್ಯಾತ್ಮ ತೇಜಪ್ಪ ಮಾತು ಕೊಟ್ಟು ಸಿಗಾಕೊಂಡು ಎಲ್ಲನೂ ನಡೆಸಿಕೊಟ್ಟಂತೆ ಅವರು ಎಲ್ಲನೂ ನಡೆಸಿಕೊಟ್ಟ ಒಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ ಹೆಸರು ಕೆಡಬಾರ್ದು ಅನ್ನೋದಕ್ಕೋಸ್ಕರ ಪೊಲೀಸ್ದವರು ಕೈಗೆ ಕೊಳ ಹಾಕೊಂಡು ಎಳ್ಕೊಂಡು ಹೋಯ್ತಿದ್ರು ತಲೆ ತೆಗೆಸ್ಕೊಂಡು ಹೋದ ತೇಜಪ್ಪ ಇದ್ಯಾವ್ರು ಆ ದೈವಂಚಕರು ಒಂಚಾಕೆ ಅವ್ರನ್ನ ಎಳ್ಕೊಂಡೋಗಿ ಒಳಗಾಕ ಒಳಿತಿದ್ದಾರೆ ದೇವರು ನನ್ನ ದೇವ್ರು ಒಳಿತಿದ್ದಾರೆ ನಾನು ಬದುಕಿದ್ರು ಸತ್ರು ನನ್ನ ಮುಖದರ್ಶನ ಅವಳಗಾಗ್ಬಾರ್ದು ಅವಳ ಮುಖದರ್ಶನ ನನಗಾಗ್ಬಾರ್ದು ತೇಜನ್ನ ಸ್ಟೇಷನ್ ಇಟ್ಟಿದಾರ ಬೇರೆ ಇನ್ನೆಲ್ಲಾದ್ರೂ ಇಟ್ಟಿದಾರ ಕೊಲ್ಲಬೇಕು ಅಂತ ಇವನು ತುಡಿತಾ ಇದ್ದಾನೆ ಅವಸರ ಪಡಬೇಡ ಅಂತ ಸಮಾಧಾನ ಮಾಡಿ ಆ ವರದೇ ಗೌಡನ ಮಗಳನ್ನ ಇವನ್ ಜೊತೆ ಮದುವೆ ಮಾಡಿಸ್ತೇನೆ ಅದೇ ನನಗೆ ವರ್ಕ್ಔಟ್ ಆಗಿತ್ತು ಆದ್ರೂ ಆ ವರದೇ ಗೌಡನ ಸಾಯಿಸೋಕಾಗ್ಲಿಲ್ಲ ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ದಾರೆ ಮತ್ತೆ ಬದುಕಿಸ್ಬಿಡ್ತಾರೆ ವರದೇ ಗೌಡನ ಆಸ್ಪತ್ರೆಯಲ್ಲ ಸಾಯಿಸಕ್ಕೆ ಎಲ್ಲ ವ್ಯವಸ್ಥೆ ಮಾಡಾಯ್ತು ಸಾಯಿಸ್ಬೇಕು ಇವತ್ತೇ ಸಾವಿನ ಮುಹೂರ್ತ ಸಾಹೇಬ್ರ ಅವನ ಹತ್ರ ಪರ್ಸನಲ್ ಎನ್ಕ್ವೈರಿ ಮಾಡೋಕೆ ಹೇಳಿದ್ದಾರೆ
ನೀವು ಸ್ವಲ್ಪ ಹೊರಗಿರಿ. ಗೌಡರನ್ನ ಚುಚ್ಚಿಬಿಟ್ರು. ಆಸ್ಪತ್ರೆಯಲ್ಲಿದ್ದಾರೆ, ಅಲ್ಲೇ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಮೊದ್ಲು ಇಲ್ಲಿಂದ ಹೊರಡಿ, ನಾನಿವರು ನೋಡ್ಕೋತೇನೆ. ಹ್ಮ್, ಯಾರು ನೀವು? ಸರ್ಜನ್ಸ್, ಎಮರ್ಜೆನ್ಸಿ ಅಂದ್ರು, ಬೆಂಗಳೂರಿಂದ ಬಂದಿದ್ದೀವಿ. ನಾನು ನಿಮ್ಮನ್ನ ಎಲ್ಲೂ ನೋಡಿ ನೆನಪೇ ಇಲ್ಲ. ನಮ್ಮ ಪರಿಚಯ ಆಮೇಲೆ ಮಾಡ್ಕೊಂಡ್ರಾಯ್ತು, ರಿಪೋರ್ಟ್ಸ್ ಇಲ್ಲಿರಲಿ, ಹೊರಗಡೆ ಹೋಗಿ. ಓಕೆ. ಯಾರನ್ನು ಒಳಗಡೆ ಬಿಡಬೇಡಿ. ಠೀಕ್ ಸರ್. ಓಕೆ ಸರ್. ವರದೇಗೌಡರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ನೀವು ಈ ರೀತಿ ತೊಂದರೆ ಕೊಟ್ರೆ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಿಮಗೆ ನಿಜವಾಗ್ಲೂ ಅವ್ರ ಮೇಲೆ ಪ್ರೀತಿ ಇದ್ರೆ ಮೌನವಾಗಿ ನಿಂತು ದೇವರ ಪ್ರಾರ್ಥನೆ ಮಾಡಿ. Thank you.
ಈ ದಿನಕ್ಕೋಸ್ಕರ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದೆ. ನನಗೆ ನಿನ್ ತಲೆ ಬೇಕು. ಮೈ ಮುಟ್ಟ ಯೋಗಿತ್ತಲ್ಲೋ ಅವ್ರ ಮನೆ ಕೈ ಮಾಡ್ಕೋ ಕೈ ಮಾಡ್ಕೋ. ತೇಜ ಇಲ್ಲ ಅಪ್ಪಾಜಿ, ಇವನ ಜೀವಂತ ಹೋಗ್ಬಿಟ್ರೆ ನಮಗೆ ತೊಂದರೆ. ತೇಜ ಅಪ್ಪಾಜಿ ಕಾಲ್ ಧೂಳು ಸಮಾನ ಇಲ್ಲ, ನಾನು ಅವ್ರ ಮೈ ಮೈ ಮಾಡ್ತು. ಭೈರೇಗೌಡ ಅಲ್ಲಿ ನೋಡು, ಅವ್ರ ಕೈಗೇನಾದ್ರೂ ನೀನ್ ಸಿಕ್ಕಿದ್ರೆ ನಿನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ನಿನ್ ದೇಹದ ಯಾವ ಭಾಗನೂ ಸಿಗೋದಿಲ್ಲ. ಅದು ನನ್ನ ಸಂಪಾದನೆ. ನಿಂದು ನಿನಗೆ ನನ್ನನ್ನು ಕೊಲ್ಲಬೇಕು, ಅದೇ ನಿನ್ನ ಗುರಿ. ಲೇ, ನೀನು ಕೊಲ್ಲ ಕೊಟ್ಟಿರೋದು ವರದೇಗೌಡನಲ್ಲ, ಧರ್ಮನ. ಧರ್ಮನ ಕೆಣಕ್ದವರು ನಾಶ ಆಗ್ಬಿಡ್ತಾರೆ. ಇಡಿಯಟ್, ಆ ಮನುಷ್ಯನಿಗೆ ಸ್ನೇಹಿತನಾಗ ಬದುಕು, ಶತ್ರುವಾಗಲ್ಲ. ಹುಟ್ಟಿದ್ರೆ ವರದೇಗೌಡರ ತರ ಹುಟ್ಟಬೇಕು. ಪೊಲೀಸ್ನವ್ರನ್ನ ನಿಮ್ಮನೆ ಗುಲಾಮ್ರು ಅಂತ ತಿಳ್ಕೊಂಡಿದ್ರೇನ್ರಿ? ನಾನ್ ಸೆನ್ಸ್.